ನಮಸ್ಕಾರ ವೀಕ್ಷಕರೇ, ಸಿನಿಮಾ ಲೋಕದ ಹೊಸ ಪ್ರತಿಭೆಗಳನ್ನ ಪರಿಚಯ ಮಾಡಿಕೊಡುವಂತ, ಅದೇ ರೀತಿ ನಮ್ಮೂರ ಮತ್ತು ಕೋಸ್ಟಲ್ ವುಡ್ ಕರಾವಳಿಯ ಏನು ಸಿನಿಮಾ ಸ್ಟಾರ್ಸ್ ಗಳನ್ನ ಏನು ಇಂಟರ್ವ್ಯೂ ಮಾಡುವಂತಹ ವಿಶೇಷ ಕಾರ್ಯಕ್ರಮ ಸಿನಿಮಾ ಮಸಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿನ ಸ್ಪೆಷಲ್ ಗೆಸ್ಟ್ ಆಗಿ NH-37 ಮೂವಿಯ ಹೀರೋ ಮತ್ತು ಹೀರೋಯಿನ್ ಇದ್ದಾರೆ. ಸೊ ಅವರು ಎಮರ್ಜಿಂಗ್ ಸ್ಟಾರ್ಸ್ ಅಂತಾನೆ ಹೇಳ್ಬೋದು. ನಮ್ಮ ಕೋಸ್ಟಲ್ ವುಡ್ ಇರ್ಬೋದು, ಸ್ಯಾಂಡಲ್ವುಡ್ ಅಲ್ಲಿ ಕೂಡ ಎಮರ್ಜಿಂಗ್ ಸ್ಟಾರ್ಸ್ ಅಂತಾನೆ ಹೇಳ್ಬೋದು. ಅವನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರತನ್ ಕೊಟ್ಟಾರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಿಯಾ ಮೇಘನ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, NH-37 ಸಿನಿಮಾದ ಹೀರೋ ರತನ್ ಕೊಟ್ಟಾರಿ ಮತ್ತು ಹೀರೋಯಿನ್ ರಿಯಾ ಮೇಘನ ನಮ್ಮ ಜೊತೆ ಇದ್ದಾರೆ. ಇವರು ತಮ್ಮ ಸಿನಿ ಜರ್ನಿ ಹೇಗೆ ಶುರು ಆಯಿತು, ಆಮೇಲೆ ಹೇಗೆ ಎಲ್ಲಿ ಯಾವ ಹಂತದಲ್ಲಿ ಇದ್ದಾರೆ, ಏನೇನು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಎಲ್ಲ ಮಾತಾಡ್ಸೋಣ ವೀಕ್ಷಕರೇ. ಮೊದಲನೇದಾಗಿ ರತನ್ ಕೊಟ್ಟಾರಿ, ಇನ್ನೇನು 2-3 ಸಿನಿಮಾಗಳಲ್ಲಿ ಮಾಡಿದ್ದೀರಾ, ಯಾವುದು ರಿಲೀಸ್ ಆಗಿಲ್ಲ. ಮೋಸ್ಟ್ ಎಕ್ಸ್ಪೆಕ್ಟಿಂಗ್ ಸಿನಿಮಾ ಅಂತ ಹೇಳಿದ್ರೆ NH-37 ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ, ಹೇಳಿ ಏನಿದು ಸಿನಿಮಾ? ಇದು ಪಕ್ಕಾ ಹಾರರ್ ಮೂವಿ ಆಗಿರುತ್ತೆ, ಫುಲ್ ಫ್ಯಾಮಿಲಿ ಎಲ್ಲರೂ ನೋಡುವಂತ ಮೂವಿ ಆಗಿರುತ್ತೆ. ತುಂಬಾ ಚೆನ್ನಾಗಿ ಆಲ್ರೆಡಿ ಕಂಪ್ಲೀಟ್ ಆಗಿ 23rd ರಿಲೀಸ್ ಮಾಡ್ತಾ ಇದ್ದೀವಿ ಇವಾಗಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಓಕೆ, ಸುಮಾರು ಸಿನಿ ಇಂಡಸ್ಟ್ರಿಯಲ್ಲಿ ನೀವು ಸುಮಾರು 1 ವರ್ಷಗಳಿಂದ ಕೂಡ ಏನು ಸಿನಿಮಾ ಶೂಟಿಂಗ್ ಅಲ್ಲೆಲ್ಲ ತುಂಬಾ ತೊಡಗಿಸ್ಕೊಂಡಿದ್ದೀರಾ. ಇನ್ನು ಕೂಡ 2-3 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರೆ ಕೂಡ ಒಂದು ಕೂಡ ರಿಲೀಸ್ ಆಗಿಲ್ಲ, ಇದ್ರ ಬಗ್ಗೆ ಏನು ಅನಿಸ್ತದೆ? ನೀವು ಎಮರ್ಜಿಂಗ್ ಸ್ಟಾರ್ ಆಗಿ ಅಷ್ಟರೊಳಗೆ ಯಾವ್ದಾದ್ರು ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಮ್ದು ಸ್ಟಾರ್ಟಿಂಗ್ ಮೂವಿ ಅಸಾಧ್ಯ, ಅಂದ್ರೆ ಅದು ದೊಡ್ಡ ಬಜೆಟ್ ನ ಮೂವಿ. ಸೊ ಅದ್ರ ಶೂಟಿಂಗ್ ಆಗ್ತಾ ಇದೆ, ಅಂದ್ರೆ ಇದಕ್ಕಿಂತ ಮೊದಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಅದು ಸ್ವಲ್ಪ ಸ್ಲೋಲಿ ಆಗ್ತಾ ಇದೆ ಅಷ್ಟೇ. ಅಂದ್ರೆ ಇದು ಬೇಗ ಶಾರ್ಟ್ ಆಗಿ ಬೇಗ ಶೂಟಿಂಗ್ ಕಂಪ್ಲೀಟ್ ಆಯ್ತು, 3rd ರಿಲೀಸ್ ಮಾಡ್ತಿದ್ದಾರೆ. ಓಕೆ, ರಿಯಾ ಮೇಘನ್ ಅವ್ರನ್ನ ಮಾತಾಡಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಹೇಳಿದ್ರಿ ಅಸಾಧ್ಯ ನಿಮ್ಮ ಮೊದಲನೇ ಸಿನಿಮಾ ಅಂತಂದ್ಬಿಟ್ಟು, 2-3 ಸಿನಿಮಾಗಳಲ್ಲಿ ಕೂಡ ಮಾಡಿದ್ರೆ ಈಗ ಮೊದಲನೇದಾಗಿ NH-37 ರಿಲೀಸ್ ಆಗ್ತಾ ಇದೆ. ಹಾಗಿದ್ರೆ ನಿಮ್ಗೆ ಫಸ್ಟ್ ಗೆ ಅಸಾಧ್ಯದಲ್ಲಿ ಚಾನ್ಸ್ ಸಿಕ್ತಂತ ಹೇಳಿದ್ರಿ, ಸಿನಿ ಜರ್ನಿ ಪ್ರಾರಂಭ ಆಗಿದ್ದು ಹೇಗೆ ನಿಮ್ಗೆ? ನಂಗೆ ಅಂದ್ರೆ ಬಾಲ್ಯದಲ್ಲೇ ಮೂವಿಗೆ ಎಂಟ್ರಿ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಿಂಗೇನೆ ಮಾತಾಡ್ತಿದ್ವಿ ಫ್ರೆಂಡ್ ಜೊತೆ ಮೂವಿಗೆ ಹೋಗ್ಬೇಕು, ಹಂಗೆ ನನ್ನ ಫ್ರೆಂಡ್ ಮುಖಾಂತರನೇ ಒಂದು ಆಪರ್ಚುನಿಟಿ ಬಂತು ನಂಗೆ ಮೂವಿಗೆ ನೋಡುವಂತ, ಮತ್ತೆ ನೋಡಿದೆ. ಏನ್ ಅನಿಸ್ತು ಮೊದಲನೇ ಬಾರಿಗೆ ಅಸಾಧ್ಯದಲ್ಲಿ ಸೆಲೆಕ್ಟ್ ಆಗ? ಅಂದ್ರೆ ನಂಗೆ ನಂಬಿಕೆ ಇರ್ಲಿಲ್ಲ ನನ್ ಮೂವಿಗೆ ಸೆಲೆಕ್ಟ್ ಆಗ್ತೀನಿ, ಮಾಡ್ತೀನಿ ಅಂತ ಇದೇ ಇರ್ಲಿಲ್ಲ. ಬಟ್ ಡೈರೆಕ್ಟ್ ಆಗಿ ಮೀಟ್ ಆದ ತಕ್ಷಣ ಹೇಳಿದ್ರು, ನೀನೊಂದು ಇಂಥದ ಪಾತ್ರ ಕೊಡ್ತೀನಿ ಮಾಡ್ತೀಯ ಅಂತ. ನಂಗೆ ನಂಬಿಕೆನೆ ಬರ್ಲಿಲ್ಲ. ನಾನು ಹೇಳ್ದೆ ಸರ್ ಮಾಡ್ತೀನಿ, ನಾನು ಆಡಿಷನ್ ಇತ್ತು ಅದರಲ್ಲಿ ಓಕೆ ಅಂದ್ರು. ಆಮೇಲೆ ಓಕೆ, 2-3 ಸಿನಿಮಾಗಳಲ್ಲಿ ಈಗಾಗಲೇ ನೀವು ಏನು ಶೂಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ವಿಚಾರ ಮಾತಾಡೋಣ. ಅದಕ್ಕಿಂತ ಮುಂಚೆ ರಿಯಾ ಮೇಘನ ಮೊದಲನೇ ಸಿನಿಮಾ ಬರ್ಕೆ ಸಿನಿಮಾದಲ್ಲಿ ಮಾಡಿದ್ರಿ, ಅದಾದ್ಮೇಲೆ ಮತ್ತೆ 2-3 ಸಿನಿಮಾಗೆ ಕೂಡ ಸೈನ್ ಮಾಡಿದ್ದೀರಿ, ಒಂದೆರಡು ಸಿನಿಮಾಗಳು ಕೂಡ ಬರ್ತಾ ಇದೆ. ಸಿನಿಮಾದಲ್ಲಿ ಹೇಗೆ ಅಪರ್ಚುನಿಟಿ ಸಿಕ್ತು, ಸಿನಿ ಜರ್ನಿ ಶುರುವಾಗಿದ್ದು ಹೇಗೆ ನಿಮ್ದು? ಆಕ್ಚುಲಿ 3rd ಮಾಡ್ತಾ ಇದ್ದೆ, ಡಿಗ್ರಿ 3rd ಬಿ ಕಾಮ್ ಮಾಡಿದ್ದು. ಸೊ 3rd ಇರಬೇಕಾದ್ರೆ ಬರ್ಕೆ ಆಡಿಷನ್ಸ್ ನಡೀತಾ ಇತ್ತು. ನಾನು ಒಂದು ಚಾನೆಲ್ಗೆ ಮಾಡ್ತಾ ಇದ್ದೆ, ಆ ಪ್ರೋಗ್ರಾಮ್ ಮಾಡ್ತಿದ್ದೆ ಒಂದು. ಸೊ ಅವ್ರು ಹೇಳಿದರು ಆಡಿಷನ್ ಇದೆ ಹೋಗಿ ನೋಡು ಅಂತ. ಸೊ ಆಡಿಷನ್ಗೆ ಹೋದೆ, ಅದರಲ್ಲಿ ಬರ್ಕೆ ಮೂವಿ ಆಡಿಷನ್ನಲ್ಲಿ ಸೆಲೆಕ್ಟ್ ಆಯಿತು. ಸೊ ಅದು ನಂದು ತುಳುವಲ್ಲಿ ಫಸ್ಟ್ ಮೂವಿ. ತುಂಬಾನೇ ಖುಷಿ ಆಗ್ತಿದೆ, ಫಸ್ಟ್ ಅಟೆಂಪ್ಟ್ ಬರ್ಕೆ ಮೂವಿಯಲ್ಲಿ ನಿಮ್ದು ಡೆಬ್ಯೂ ಮೂವಿ ಆಗಿಬಿಟ್ಟು ಒಂದು ಮಟ್ಟಿಗೆ ಕೋಸ್ಟಲ್ ವುಡಲ್ಲಿ ಸಾಕಷ್ಟು ಹೆಸರು ಮಾಡಿದ್ದು ಸಿನಿಮಾ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಅಪರ್ಚುನಿಟೀಸ್ ಯಾವ ರೀತಿ ಬರ್ತೊಡಗಿತ್ತು ಅಂತೇಳಿ? ಅದ್ರ ಆ ಮೂವಿ ಕಂಪ್ಲೀಟ್ ಆದಮೇಲೆ ತುಳುವಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು. ಬಟ್ ನಾನು ಸ್ಟಡೀಸ್ ಕಂಪ್ಲೀಟ್ ಮಾಡಿ ಮತ್ತೆ ಮೂವೀಸ್ ಜಾಯಿನ್ ಆಗುವ ಅಂತೇಳಿ ಸ್ಟಡೀಸ್ ಫಸ್ಟ್ ಕಂಪ್ಲೀಟ್ ಮಾಡಿದೆ, ಮತ್ತೆ ಫಸ್ಟ್ ಮೂವಿ ಸಿಕ್ಕಿದೆ ಕನ್ನಡದಲ್ಲಿ NH-37. ಸೊ ಓಕೆ, NH-37 ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದು ಯಾವ ಥರದ ಮೂವಿ, ನಿಮ್ಮ ರೋಲ್ ಹೇಗಿದೆ, ಇದರ ಬಗ್ಗೆ ಎಲ್ಲ ಹೇಳಿ. NH-37 ತುಂಬ ಚೆನ್ನಾಗಿದೆ ಸ್ಟೋರಿ, ಹೊರರ್ ಮೂವಿ, ನನ್ನ ಫೇವ್ರೆಟ್ ಹೊರರ್ ಮೂವಿ. ಸೊ ಹರ್ಷವರ್ಧನ್ ಇದ್ರು ಡೈರೆಕ್ಟರ್, ಪ್ರೊಡ್ಯೂಸರ್ ರವಿ ಮತ್ತು ರಮೇಶ್ ಸರ್. ಸೊ ಹರ್ಷ ಸರ್ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು, ಹೊರರ್ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತೆ ಅಮ್ಮ ಮಗಳಿಗೆ ಹೇಳಬೇಕಾದ್ರೆ ಆ ಸ್ಟೋರಿಯಲ್ಲಿ ನಾವು ಬರ್ತೇವೆ. ಇದರಲ್ಲಿ ಹೀರೋ ಹೀರೋಯಿನ್ ಅಂತಲ್ಲ, 6 ಫ್ರೆಂಡ್ಸ್ ಇರ್ತೇವೆ ಒಂದು ಕಡೆ ಹೋಗ್ಬೇಕಾದ್ರೆ. ಸೊ ಅದ್ರ ನಮ್ಮ ಸುತ್ತ ಈ ಸ್ಟೋರಿ ಇದೆ, ಚೆನ್ನಾಗಿದೆ. ತುಂಬಾ ಕಾಡಲ್ಲೇ ಶೂಟ್ ಆಗಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಸೊ ಜನ ಇಷ್ಟಪಟ್ಟಿದ್ದಾರೆ ಟ್ರೈಲರ್ ಅನ್ನು. ಸೊ ಮೂವಿ ನೆಕ್ಸ್ಟ್ ಡಿಸೆಂಬರ್ಗೆ ರಿಲೀಸ್ ಆಗ್ತಿದೆ, ಇದೇ 23rd. ಸೊ ಜನರಿಗೆ ಇಷ್ಟ ಆಗುತ್ತೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ಕೊಳ್ತೀನಿ. ಫಸ್ಟ್ ಕನ್ನಡ ಮೂವಿ ಅಲ್ಲ, ಫಸ್ಟ್ ಲೀಡ್ ಆಗಿ ಮಾಡಿರೋ. ಹೌದು, ಅದಾದ್ಮೇಲೆ ಬೇರೆ ಏನೇನು ಪ್ರಾಜೆಕ್ಟ್ಸ್ ಇದೆ ಈಗ ಕರಿ? ಹಾ, ಅದ್ರ ನಂತರ ಬಣ್ಣ ಬಣ್ಣದ ಬದುಕು, ಇದನ್ನು 23rd ರಿಲೀಸ್ ಅಂತಾನೆ ಇದೆ. ಅದರಲ್ಲಿ ನಾನು ತಂಗಿ ಕ್ಯಾರೆಕ್ಟರ್ ಮಾಡಿರೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದ್ರೆ
ಟ್ರಾಜಿಡಿ ಕೈಂಡ್ ಮತ್ತೆ ಯಕ್ಷಗಾನ ರಿಲೇಟೆಡ್ ಮೂವಿ ಇದು, ತುಂಬಾ ಅದನ್ನು ತುಂಬಾ ಚೆನ್ನಾಗಿದೆ. ಮತ್ತೆ ನನ್ನ ಕ್ಯಾರೆಕ್ಟರ್ ಮೂವಿಯಲ್ಲಿ ಸ್ವಲ್ಪ ಇದ್ರೆ ಬಟ್ ರೆಕಗ್ನೈಸ್ ಆಗುವಂತ ಕ್ಯಾರೆಕ್ಟರ್ ತುಂಬಾ, ಅಂದ್ರೆ ನನ್ನ ಸುತ್ತ ಸ್ಟೋರಿ ಸುತ್ತುತ್ತೆ. ಸೊ ಅದು ಚೆನ್ನಾಗಿದೆ ಮೂವಿ. ಅಗೇನ್ ನಾನು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದ್ರೆ ಮುಸ್ಲಿಂ ಕ್ಯಾರೆಕ್ಟರ್ ಆದ್ರೆ ಅಲ್ಲಿ, ಸೊ ಅದು ಚೆನ್ನಾಗಿದೆ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ವೆರಿ ಶಾರ್ಟ್ ಟೈಮಲ್ಲೇ ಬಂದು ಏನೋ ಒಂದು ಒಳ್ಳೆ ಭರವಸೆ ಮೂಡಿಸಿದ್ದೀರಾ. ಒಂದು ಒಳ್ಳೆ ನಟಿಯಾಗಿ ನೀವು ಕೋಸ್ಟಲ್ ವುಡ್ ಇರ್ಬೋದು, ಸ್ಯಾಂಡಲ್ ವುಡ್ಗೆ ಬರ್ತೀರಿ ಅನ್ನೋಂಥದ್ದು. ಅದೇ ರೀತಿ ರತನ್ ಎನ್ ಎಚ್ 37 ಮಾಡಿದ್ರಿ, ಅಸಾಧ್ಯ ಮೊದಲನೇ ಮೂವಿ ಅಂತ ಹೇಳಿದ್ರಿ. ಆ ಟೀಮ್ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಜನರಿಗೆ ಜಾಸ್ತಿ ಗೊತ್ತಿಲ್ಲ, ಅಸಾಧ್ಯ ಮೂವಿ ಬರ್ತಾ ಇದೆ ಅನ್ನೋಂಥದ್ದೇ, ಅದ್ರ ಬಗ್ಗೆ ಹೇಳಿ. ಅಸಾಧ್ಯ ಮೂವಿ ಈಗ ಶೂಟಿಂಗ್ ಸ್ವಲ್ಪ ಆದದಷ್ಟೇ, ಅಂದ್ರೆ ಎಲ್ಲ ಟೀಮ್ ಅಂತೂ ಹೈ ಬಜೆಟ್ ಮೂವಿ ಅದು, ಹಂಗೆ ಸ್ಲೋ ಯಾಕೆ ಸುಮಾರು ಲೇಟ್ ಆಗ್ತಾ ಇದೆ, ಒಂದು ವರ್ಷದಿಂದ ಶೂಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರಿ ನೀವು. ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಈಗಿನ ಇದು ಗೊತ್ತಲ್ಲ ನಿಮ್ಗೆ, ಸ್ವಲ್ಪ ಹಾಗೆ ಪ್ರಾಬ್ಲಮ್ ಆಗ್ತಿದೆ. ಓಕೆ, ನೀವು ಎಸ್ ಇ ಝಡ್ ಅಲ್ಲಿ ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಆಸಕ್ತಿ ಸಣ್ಣದಿಂದಲೇ ಬಂತು ಅಂತ ಹೇಳಿದ್ರಿ, ಅವಕಾಶ ಕೂಡ ಸಿಕ್ತು ಅಂತ ಹೇಳಿದ್ರಿ, ಅದಾದ್ಮೇಲೆ ಇವಾಗ ಬೇರೆ ಅವಕಾಶಗಳನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದೀರಾ? ಸೊ ಸಿನಿಮಾಕ್ಕೆ ಬರ್ಬೇಕಂತ ಹೇಳಿದ್ರೆ ಬೇರೆ ಏನಾದರೂ ತಯಾರಿಗಳಿತ್ತ ನಿಮ್ಮಲ್ಲಿ? ಅಂದ್ರೆ ಆಕ್ಟಿಂಗ್ ಕ್ಲಾಸ್ ಡ್ಯಾನ್ಸಿಂಗ್ ಕ್ಲಾಸ್ ಅಂತ ನಾನು ಹೋಗಿಲ್ಲ, ಕಾಲೇಜ್ ಲೈಫ್ ಅಲ್ಲಿ ಎಲ್ಲ ಡ್ಯಾನ್ಸಿಂಗ್ ಅದು ಆಕ್ಟಿಂಗ್ ಎಲ್ಲ ಮಾಡ್ತಿದ್ದೆ, ಚಿಕ್ಕ ಚಿಕ್ಕ ಸ್ಕ್ರಿಪ್ಟ್ ಎಲ್ಲ, ಹಾಗೇನೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಹಾಗೆ ಒಳ್ಳೆ ಚಾನ್ಸ್ ಕೂಡ ಸಿಕ್ಕಿತ್ತು, ಅದನ್ನ ಯೂಸ್ ಮಾಡಿದೆ. ಓಕೆ, ಡ್ರಾಮಾ ಈ ತರದ ಡ್ರಾಮಾ ಎಲ್ಲ ಮಾಡ್ತಿದ್ವಿ ಕಾಲೇಜ್ ಲೈಫ್ ಅಲ್ಲಿ, ಎಲ್ಲ ಅದೇ ಡ್ರಾಮಾ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಓಕೆ, ಸೊ ಅಸಾಧ್ಯ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಕ್ಯಾಮೆರಾ ಫೇಸ್ ಮಾಡಿದಾಗ ಫಸ್ಟ್ ಟೈಮ್ ಎಲ್ರಿಗೆ ನನಗೆ ಅಂದ್ರೆ ಜಾಸ್ತಿನೇ ಇತ್ತು ಒಂದು ಸ್ವಲ್ಪ ಸ್ಟೇಜ್ ಫಿಯರ್, ಆದ್ರೂ ಒಂದ್ಸಲ ಎದುರಿಸಿದೆ, ಆಮೇಲೆ ಇವಾಗಂತೂ ಭಯ ಹೋಗಿಬಿಟ್ಟಿದೆ. ಓಕೆ, ನೀವು ಹೇಳಿದ್ರಿ ಏನು ಸೃಜನ್ ಲೋಕೇಶ್ ಅವ್ರ ಜೊತೆ ಹ್ಯಾಪಿ ಜರ್ನಿ ಅಂತ ಹೇಳಿ ಮೂವಿ ಕೂಡ ಸೈನ್ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು, ಅದ್ರ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿದೆ ಶೂಟಿಂಗ್, ಕಂಪ್ಲೀಟ್ ಆಗಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬೋದು. ಸೊ ಅದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂದ್ರೆ ನಮ್ದು ಮ್ಯಾಂಗ್ಳೂರ್ ಅವರೇ ಪ್ರೊಡ್ಯೂಸರ್ ಆ ಮೂವಿದು, ಬ್ಯಾಂಗ್ಳೂರ್ ಅವರು ಡೈರೆಕ್ಟರ್. ಸೊ ಸೃಜನ್ ಲೋಕೇಶ್ ಅವ್ರ ಜೊತೆ ಫಸ್ಟ್ ಐ ಮೀನ್ ಮೂವಿ ಆಫರ್ ಬರ್ಬೇಕಾದ್ರೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ಅವ್ರು ಈಗ ಈ ಇದರಲ್ಲಿ ತುಂಬಾ ರೆಕಗ್ನೈಸ್ ಆಗುವಂತ ಕ್ಯಾರೆಕ್ಟರ್ ಅವರು. ಸೊ ಅದ್ ಮೂವಿಯಲ್ಲಿ ನವೀನ್ ಸರ್ ಇದ್ದಾರೆ, ನವೀನ್ ಪಡೀಲ್ ಸರ್ ಇದ್ದಾರೆ, ಮತ್ತೆ ಮನೋಜ್ ಪುತ್ತೂರ್ ಅವರು ಇದ್ದಾರೆ, ನಾನು ಮೂರು ಹೀರೋಯಿನ್ಸ್ ಅದರಲ್ಲಿ. ಒಂದು ಒಬ್ಳು ಅಮಿತಾ ಕುಲಾಲ್ ಅಂತ ಇದೆ ಮ್ಯಾಂಗ್ಳೂರ್ನವಳು, ಒಂದು ಪ್ರಿಯಾಂಕಾ ಮಲ್ನಾಡ್ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಆ ಸ್ಟೋರಿನೂ, ಸ್ವಲ್ಪ ಹೊರರ್ ಮಿಕ್ಸ್ ಅಲ್ಲೇ ಹೋಗುತ್ತೆ. ಸೊ ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯನ್ಸ್. ಓಕೆ, ಎನ್ ಎಚ್ 37 ಬಗ್ಗೆ ಹೇಳಿದ್ರಿ ನೀವು, ಸಾಕಷ್ಟು ಹಾರರ್ ಇರೋಂಥ ಮೂವಿ ಅಂತಂದ್ಬಿಟ್ಟು, ನಿಮ್ಮ ಪ್ರಕಾರ ಏನು ಡಿಫ್ರೆನ್ಸ್ ಇದೆ? ಈಗ ಸಾಕಷ್ಟು ಸ್ಯಾಂಡಲ್ವುಡಲ್ಲಿ ಹೊಸ ಹೊಸದು ಹಾರರ್ ಮೂವೀಸ್ ಬರ್ತಾ ಇದೆ, ಸುಮಾರು ಬರ್ತಾ ಇದೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮದು ಎನ್ ಎಚ್ 37 ಯಾವ ರೀತಿ ಡಿಫ್ರೆಂಟ್ ಅಂತ? ಅಂದರೆ ಈಗ ಒಂದು ಹಾರರ್ ಮೂವಿ ಒಂದು ಟ್ರೆಂಡ್ ಆಗಿದೆ ಇವಾಗ, ಎಲ್ಲರೂ ಹಾರರ್ ಮೂವಿ ತೆಗಿತಾರೆ, ಅಂದರೆ ಜನರು ಅದನ್ನೇ ಲೈಕ್ ಮಾಡ್ತಾರೆ ಜಾಸ್ತಿ. ರಂಗೀತ ರಂಗೀತ ಬಂದ್ಮೇಲೆ ಎಲ್ಲರೂ ಮೂವಿ ಅದನ್ನೇ ನೋಡ್ತಾರೆ ಜಾಸ್ತಿ. ನಮ್ಮ ಮೂವಿ ಅಂದ್ರೆ ಮಿಡ್ ನೈಟ್ ಜಾಸ್ತಿ ಶೂಟಿಂಗ್ ಆಗಿತ್ತು, ಅಂದ್ರೆ ತುಂಬಾ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಟೀಮ್ ಹಂಗಿತ್ತು, ನಮ್ಮ ಡೈರೆಕ್ಟರ್ ಹರ್ಷವರ್ಧನ್ ಅಂದ್ರೆ ನಮ್ಗೆ ಕದ್ದು ಹೇಳ್ತಿದ್ರು, ಒಂದ್ಸಲ ಫೈಲ್ ಆದ್ರು ಇನ್ನೊಂದ್ಸಲ ಟೇಕ್ ತಕೋ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಪ್ರೊಡ್ಯೂಸರ್ ಬಂದ್ ಕೂಡ ರಮೇಶ್ ಮತ್ತು ರವಿ ಸರ್, ಅವ್ರು ಕೂಡ ಅಷ್ಟೇ ಶೂಟಿಂಗ್ ಹೊತ್ತಲ್ಲಿ ಯಾವ್ದೇ ಟೈಮ್ ಅಲ್ಲಿ ಅವ್ರು ಇರ್ತಿದ್ರು, ಏನೇ ತೊಂದ್ರೆ ಆದ್ರೂ ಅವರು ಬರ್ತಿದ್ರು, ಅಷ್ಟು ಚೆನ್ನಾಗಿ ಇದ್ ಮಾಡ್ತಿದ್ರು. ಓಕೆ, ಸೊ ಎಲ್ಲೆಲ್ಲಿ ಶೂಟಿಂಗ್ ಆಯ್ತು? ಇದು ಜಾಸ್ತಿ ನಮ್ದು ಅಂದ್ರೆ ಈ ಸ್ಟೋರಿನೇ ಮಂಗಳೂರು ಕಡೆ ಜಾಸ್ತಿ ಶೂಟ್ ಮಾಡಿದ್ದಾರೆ, ಮಂಗಳೂರು ಬಿ ಸಿ ರೋಡ್. ಒಂದೇ ಕೋಸ್ಟಲ್ ವುಡ್ ಮೂವಿ ಅಂತಾನೆ ಹೇಳ್ಬೋದು, ಲ್ಯಾಂಗ್ವೇಜ್ ಮಾತ್ರ ಕನ್ನಡ ಇದೆ ಅಷ್ಟೇ ಹೊರತು. ಅಂದ್ರೆ ಇದು ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟ ಮೂವಿ, ಅಂದ್ರೆ ದೈವ ಆರಾಧನೆ ಜಾಸ್ತಿ ಅಲ್ಲ ಮಂಗಳೂರು, ಅದಕ್ಕೆ ಸಂಬಂಧಪಟ್ಟಂತೆ ಮೂವಿ ಬರುತ್ತೆ, ಅದು ನೋಡೋ ಗೊತ್ತಾಗುತ್ತೆ ನಿಮ್ಗೆ. ಹಾರರ್ ಮೂವಿ ಅಂತ ಹೇಳಿ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಹೋಗ್ತಿದ್ದೀರಾ, ಅಥವಾ ಅದ್ರಲ್ಲಿ ಏನಾದ್ರೂ ಮೂಢನಂಬಿಕೆ ಕೂಡ ಆಸ್ಪದ ಕೊಡುವಂತ ಅಂಶಗಳು ಏನಾದ್ರೂ ಇದೆಯಾ? ಹೇಗೆ ಎರಡು ಬರುತ್ತೆ ನಮ್ದು, ಅಂದ್ರೆ ಇಲ್ಲಿ ಫ್ಯಾಮಿಲಿ ನೋಡುವಂತದ್ದು ಎಲ್ಲರೂ ಒಂದು ಎಂಜಾಯ್ಮೆಂಟ್ ಮಾಡಬಹುದು ಮೂವಿ ನೋಡಿದ್ರೆ, ಅಷ್ಟು ಚೆನ್ನಾಗಿ ಡೈರೆಕ್ಟ್ ಸರ್ ಇದು ಮಾಡಿದ್ದಾರೆ ನಮ್ದು. ಓಕೆ, ರಿಯಾ ಅವರಾಗ್ಲೇ ಹೇಳಿದ್ರು ಐದಾರು ಜನ ಫ್ರೆಂಡ್ಸ್ ಜೊತೆ ಸುತ್ತೋ ಅಂತ ಕತೆ ಅಂತಂದ್ಬಿಟ್ಟು. ಸೊ ನಿಮ್ಮ ರೋಲ್ ಹೇಗಿದೆ? ನಮ್ದು ಇಬ್ರು ಕಪಲ್ಸ್ ರೋಲ್ ಇರುತ್ತೆ, ಅಂದ್ರೆ ನಮ್ದು ಒಂದು 6 ಮೆಂಬರ್ಸ್ ಇರ್ತಾರೆ ನಾವು ಒಟ್ಟಿಗೆ. ನಮ್ಮೊಂದು ಕಾಡಿಗೆ ಹೋಗ್ತೀವಿ, ಕಾಡಲ್ಲಿ ಏನೆಲ್ಲ ಸಿಚುವೇಶನ್ ಕೆಲವು ಎದುರಿಸಬೇಕಾಗುತ್ತೆ ಅದನ್ನೆಲ್ಲ ತೋರಿಸಿರ್ಬೋದು. ಓಕೆ, ಹೇಳಿದ್ರೆ ಎರಡು ಮೂರು ಕನ್ನಡ ಕೂಡ ನೀವು ಸಿನಿಮಾ ಕೂಡ ನೀವು ಮಾಡಿರುವಂತದ್ದು ಕನ್ನಡದಲ್ಲಿ, ತುಳುವಲ್ಲಿ ಯಾಕೆ ನೀವು? ತುಳುವಲ್ಲಿ ಅಂದ್ರೆ ತುಳುವಲ್ಲಿ ಅಂತ ಚಾನ್ಸ್ ನಂಗೆ ಇವಾಗಷ್ಟೇ ಜಸ್ಟ್ ಸಿಕ್ಕಿದ, ಅಂದ್ರೆ ನಾನು ಪರಿಚಯ ಆಗಿರ್ಲಿಲ್ಲ ಅಷ್ಟೇ. ಲಾಸ್ಟ್ ಟೈಮ್ ಒಂದು ಟಿವಿ ಶೋ ಕೊಟ್ಟೆ ನಮ್ಮ ಕಾಸ್ಟಲ್ ವುಡ್ ಅಲ್ಲಿ, ಒಂದು ಬಂತು ಒಂದು ಆಫರ್, ಅದು ನೆಕ್ಸ್ಟ್ ಡಿಸೈಡ್ ಆಗುತ್ತೆ ಇನ್ನೇನು. ಖಂಡಿತ, ರತನ್ ಕೊಟ್ಟಾರೆ ಸಾಕಷ್ಟು ಭರವಸೆ ಮೂಡಿಸುವಂತ ನಾಯಕ ನಟನಾಗಿ ಹೊರಹೊಮ್ಮಲಿ ಅನ್ನುವಂಥದ್ದು ನಮ್ಮ ಆಶೆ ಕೂಡ. ಅದೇ ರೀತಿ ಎನ್ ಎಚ್ 37 ಇದೊಂದು ಟ್ರೇಲರ್ ಇದೆ, ನಿಮ್ಮ ಆಕ್ಟಿಂಗ್ ಹೇಗಿದೆ ಅಂತೇಳಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ನೋಡ್ಕೊಂಬರ ಎನ್ ಎಚ್ 37 ಸಿನಿಮಾದ ಒಂದು ಟ್ರೇಲರ್ ಈಗ ಪ್ಲೇ ಆಗ್ತಾ ಇದೆ, ನೋಡ್ಕೊಂಬನಿ.
ನಾವು ಹೋಗ್ಬೇಕಾಗಿರೋ ಹೈವೇ ಇದೇನಾ? ದೇವ ಭೂತದ ಕತೆ ಹೇಳ. ಕತ್ಲಾಗೋಷ್ಟರಲ್ಲಿ ಈ ಜಾಗ ನಾವು ಬಿಟ್ಟೋಗ್ಬೇಕು. ಈ ತಾಜ್ ಮಹಲ್ ಯಾವತ್ತಿದ್ರೂ ನಮ್ದೇನೆ, ಇದ್ನ ಯಾರಿಗೂ ಮುಟ್ಟಕ್ ಬಿಡಲ್ಲ. ಒಂದು ವೇಳೆ ಎನ್ ಎಚ್ 37 ಒಂದು ಟ್ರೈಲರ್ ನೋಡ್ಕೊಂಬಂದ್ವಿ, ರತನ್ ಕೊಠಾರಿ ಅವರ ಆಕ್ಟಿಂಗ್ ಹೇಗಿತ್ತು ಅಂತ ಹೇಳಿ ನೋಡಿದ್ವಿ. ಹೇಳಿ, ಇದು ಎನ್ ಎಚ್ 37 ಅಲ್ಲಿ ನಿಮ್ಗೆ ಜಾಸ್ತಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಇದೆ, ಆಕ್ಟಿಂಗ್ ಈಗ ಅಥವಾ ಫೈಟಿಂಗ್ ಡ್ಯಾನ್ಸ್ ಯಾವ ರೀತಿ ಯಾವ್ದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇದೆ? ಇದರಲ್ಲಿ ಮಂಗಲ್ ಮುಖ್ಯರನ್ನು ಜಾಸ್ತಿ ನಾವು ಜಾಸ್ತಿ ಇದವರಿಗೆ ಕೊಟ್ಟಿದ್ದೀವಿ. ಇದರಲ್ಲಿ ಅಂದ್ರೆ ಎಲ್ಲ ಮೂವಿ ತರ ನಮ್ದಲ್ಲ, ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಹೇಗೆ ಬರುತ್ತೆ ನಿಮ್ಗೆ, ಜಾಸ್ತಿ ಯಾವ್ದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು, ನಿಮ್ಗೆ ಜಾಸ್ತಿ ಫೈಟ್ ಇದೆಯಾ, ರೊಮ್ಯಾನ್ಸ್ ಜಾಸ್ತಿ ಇದೆಯಾ, ಅಥವಾ ಏನು ಸೆಂಟಿಮೆಂಟ್ಸ್ ಜಾಸ್ತಿ ಇದೆಯಾ, ಹೇಗೆ? ಫೈಟ್ ಅಂದ್ರೆ ನಂಗೆ ಫೈಟ್ ಇಲ್ಲ, ಬಟ್ ನಮ್ಗೆ ಒಂದು ರೊಮ್ಯಾನ್ಸ್ ಸೀನ್ ಇದೆ. ಒಟ್ಟಿಗೆ ನಾವೊಂದು ಕಪಲ್ಸ್ ಆಗಿರುತ್ತೆ, ನಮ್ಮೊಂದು ಕಾಲೇಜ್ ಲೈಫ್ ಅಲ್ಲಿ ನಾವ್ ಹೆಂಗ್ ಇರ್ತೀವಿ ಆ ತರ ಇರುತ್ತೆ. ಓಕೆ, ರಿಯಾ ಅವ್ರಿಗೆ ಕೇಳ್ಬೇಕಂತ ಹೇಳಿದ್ರೆ, ಹಾರರ್ ಮೂವಿ ಅಂತ ಹೇಳಿದ್ರೆ ನೋಡೋರಿಗೆ ಸಾಕಷ್ಟು ಥ್ರಿಲ್ ಆಗುತ್ತೆ, ಇನ್ನು ಆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೂ ಥ್ರಿಲ್ಲಿಂಗ್ ಆಗಿರ್ತದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೈಟ್ ಶೂಟ್ ಎಲ್ಲ ಇದ್ದಿರ್ಬೋದು ಬಹುಶಃ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಅದೇ, ಮಾಡ್ಬೇಕಾದ್ರೂ ಅಷ್ಟೇ ಭಯ ತೋರಿಸಿದ್ರೇ ನಾವು ಎಂಜಾಯ್ ಮಾಡಿ ಮಾಡ್ಲಿಕ್ಕಾಗೋದು. ಸೊ ತುಂಬ ಚೆನ್ನಾಗಿತ್ತು. ನಮ್ದು ಆಕ್ಟರ್ಸ್, ನಮ್ಮ ಕೋ ಆಕ್ಟರ್ಸ್ ಅವರು ತುಂಬ ಸಪೋರ್ಟ್, ಅಂದರೆ ಬ್ಯಾಂಗ್ಳೂರ್ ಅವರವರಲ್ಲ, ಮತ್ತೆ ಅನುಷಾ ಹೆಗ್ಡೆ ಅಂತ ಮ್ಯಾಂಗ್ಳೂರ್ನವರು, ಮತ್ತೆಲ್ಲ ಬ್ಯಾಂಗ್ಳೂರ್ನವರು. ಸೊ ತುಂಬ ಚೆನ್ನಾಗಿತ್ತು ಆಕ್ಟಿಂಗ್ ಮಾಡಬೇಕಾದ್ರೆ. ಇದಂದ್ರೆ ಒಂದು ಕಡೆ ಹೋದಾಗ ನಮಗೆ ಹೈವೇಲಿ ಒಂದು ಸತ್ಯ ಘಟನೆ ಆದ, ಅದರಿಂದ ಇದು ಬೇಸ್ಡ್ ಮೂವಿ ನಮ್ದು. ಸೊ ಅಂದರೆ ಎಲ್ಲ ಥರನೂ ಒಂದೇ ಥರ ಇಲ್ಲ, ಕಾಡಿಗೆ ಹೋಗಿ ಸೇಮ್ ಸ್ಟೋರಿ ಆ ಥರ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಮಂಗಳಮುಖಿ ಅವ್ರು ಬರ್ತಾರೆ. ಸೊ ಚೆನ್ನಾಗಿದೆ, ಒಂಥರ ಮಿಕ್ಸ್ಚರ್ ಆಗಿದೆ, ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸ್ಟೋರಿ ಇದೆ. ಸೊ ಚೆನ್ನಾಗಿ ಬಂದಿದೆ. ನೀವು ಏನು ಬೇರೆಯವ್ರನ್ನ ಭಯ ಪಡಿಸ್ತೀರಾ ಸಿನಿಮಾದಲ್ಲಿ, ಅಥವಾ ನೀವು ಭಯ ಬೀಳ್ತೀರಾ? ನಾವು ಭಯ ಬೀಳ್ತೇವೆ. ಒಂದು ಅಂದ್ರೆ ಒಂದು ರಾತ್ರಿ ಎಲ್ಲಿಗಾದ್ರೂ ಹೊರಗೆ ಹೋದಾಗ ಕತ್ಲ ಇರ್ಬೇಕಂದ್ರೆ ಆಬ್ವಿಯಸ್ಲಿ ನಮ್ಗೆ ಭಯ ಆಗುತ್ತಲ್ವಾ. ಸೊ ಈ ಒಂದು ಕಡೆ ಹೋದಾಗ ನಮ್ಗೆ ಏನ್ ಎಫೆಕ್ಟ್ ಆಗುತ್ತೆ ಆತರ ತೋರಿಸಿದ್ದಾರೆ. ಹಾಗೆ ಓಕೆ, ಸುಮಾರು ವಿಚಾರಗಳನ್ನ ಮಾತಾಡ್ಲಿಕ್ಕಿದೆ. ಬರೀ ಎನ್ ಎಚ್ 37 ಅಲ್ಲ, ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀರಿ ನೀವು, ಅದ್ರ ಬಗ್ಗೆ ಕೂಡ ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ರತನ್ ಕೊಠಾರಿ ಮತ್ತು ರಿಯಾ ಮೇಘನ್ ನಮ್ಮ ಜೊತೆ ಮುಂದುವರಿತಾರೆ ಒಂದು ಬ್ರೇಕ್ ನಂತರ. ಈಗ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸಿನಿಮಾ ಮಸಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರತನ್ ಕೊಠಾರಿ ರಿಯಾ ಮೇಘನಾ ಅವರು. ಅವರವರ ಸಿನಿ ಜರ್ನಿ ಹೇಗೆ ಪ್ರಾರಂಭ ಮಾಡಿದ್ರು, ಇವಾಗ ಯಾವ್ಯಾವ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಇದ್ರ ಬಗ್ಗೆ ಅವರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು. ಬನ್ನಿ, ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ರತನ್, ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ಇಂದ ಎನ್ ಎಚ್ 37 ಇದು ಕೂಡ ನೋಡ್ಕೊಂಬಂದ್ವಿ ನಾವು, ಏನು ಟ್ರೈಲರ್ ಕೂಡ ನೋಡ್ಕೊಂಬಂದ್ವಿ.
ಸೊ ಹಾರರ್ ಮೂವಿ ಅಂತ ಹೇಳಿದ್ರೆ ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ನಾವು. ಸೊ ಹೇಳಿ, ನಿಮ್ಮ ಪರ್ಸನಲ್ ವಿಚಾರಗಳ ಬಗ್ಗೆ ಹೇಳಿ. ನಿಮ್ಮ ಸಿನಿಮಾಕ್ಕೆ ಬರ್ಬೇಕಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು? ನಿಮಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇತ್ತು, ಆದರೆ ನಿಮ್ಮ ಸರೌಂಡಿಂಗ್ಸ್ ಪೇರೆಂಟ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು, ಅವರ ಸಪೋರ್ಟ್ ಎಲ್ಲ ಹೇಗಿತ್ತು? ಆ್ಯಕ್ಚುಲಿ ನನ್ನ ಮೂವಿಗೆ ಬರೋದಂದ್ರೆ ನಂದು ಒಂದು ಆಸೆ ಆಗಿತ್ತು ಚಿಕ್ಕನಿಂದ. ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನೊಂದು ಮೂವಿಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳುವಾಗ ಎಲ್ಲರೂ ತುಂಬ ಖುಷಿ ಆಯ್ತು ಎಲ್ರಿಗೆ. ಎಸ್ಪೆಷಲಿ ನಮ್ಮ ಮನೆಗೆ ಕೂಡ ನಮ್ಮ ತಾಯಿಗೆ ತುಂಬ ಖುಷಿ ಆಯ್ತು, ಮತ್ತೆ ನಮ್ಮ ಫ್ರೆಂಡ್ಸ್ ಕೂಡ ಎಲ್ಲರೂ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಎಲ್ಲರೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಆ ಕಡೆ ವರ್ಕ್ ಈ ಕಡೆ ನಿಮ್ಮ ಪ್ಯಾಷನ್ ಮೂವಿ, ಇದನ್ನ ಎರಡನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಸ್ವಲ್ಪ ಕಷ್ಟ ಆಯಿತು ಸ್ಟಾರ್ಟಿಂಗ್, ಅಂದರೆ ಒಂದು ರಜೆ ತಗೊಳ್ಬೇಕು ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಕಂಪನಿ ಕೂಡ ನಮಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿತ್ತು ನನಗೆ, ಅಂದರೆ ಮೂವಿ ಶೂಟಿಂಗ್ ಇದ್ರೆ ನನಗೆಲ್ಲ ರಜೆ ಕೊಡ್ತಿದ್ರು, ತುಂಬ ಖುಷಿ ಆಯಿತು. ಕಂಪನಿಯವರು ಕೂಡ ನನಗೆ ತುಂಬ ಫ್ರೀ ಬಿಟ್ಟಿದ್ರು, ಹಾಗೆ ತುಂಬ ಈಸಿಯಾಗಿ ಎರಡು ಬ್ಯಾಲೆನ್ಸ್ ಮಾಡೋಕ್ಕಾಯ್ತು ಖುಷಿ. ಅದೇ ರೀತಿ ರಿಯಾ, ನಿಮ್ಮ ಸಿನಿ ಜರ್ನಿ ಶುರು ಮಾಡ್ಬೇಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಸಿನಿಮಾಗೆ ಬರ್ಬೇಕಂತೇಳಿ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಆಬ್ಜೆಕ್ಷನ್ಸ್ ಎಲ್ಲ ಇರ್ತದೆ. ನಿಮ್ಮನೆ ಕಡೆಯಿಂದ ಏನು ಯಾವ ರೆಸ್ಟ್ರಿಕ್ಷನ್ಸ್ ಇತ್ತ, ಅಥವಾ ನೀವು ಬಂದಾಗ ಮನೆಯವರ ಸಪೋರ್ಟ್ ಫ್ರೆಂಡ್ ಸಪೋರ್ಟ್ ಹೇಗಿತ್ತು? ಆಕ್ಚುಲಿ ಸಿನಿಮಾಗೆ ಎಂಟರ್ ಆಗೋದು ನಂದು ಆಸೆ ಅಲ್ಲ, ನನ್ನ ಮಮ್ಮಿದ ಆಸೆ ಅಂತ ಹೇಳ್ಬೋದು. ಸೊ ಅವ್ರದ್ದು ಸಪೋರ್ಟ್ ತುಂಬಾನೇ ಇದೆ, ನಮ್ಮ ಫ್ಯಾಮಿಲಿದು ಸಪೋರ್ಟ್. ಆದ್ರಿಂದ ಈ ತರ ನಂಗೆ ಮೂವೀಸ್ ಮಾಡ್ಲಿಕ್ಕೆಲ್ಲ ಐ ಮೀನ್ ಈ ತರ ಇಷ್ಟು ಮೇಲೆ ಬಂದಿರೋದು, ಇಲ್ಲದ್ರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲದಿದ್ರೆ ಯಾವತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಮ್ಮಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಮೂವಿ ಇದ್ರಲ್ಲಿ. ಓಕೆ, ಈಗ ನೀವು ಶೂಟಿಂಗ್ ಎಲ್ಲ ಹೋಗುವಾಗ ನಿಮ್ ಜೊತೆ ಬರ್ತಾರಾ? ಯಾವಾಗ್ಲೂ ಶೂಟಿಂಗ್ ಅಲ್ಲ ಅವ್ರು ಇದ್ದೇ ಇರ್ತಾರೆ, ನಾನು ಒಬ್ಳೆ ಎಲ್ಲೂ ಹೋಗಿದ್ದಿಲ್ಲ. ಸೊ ಅವ್ರು ಯಾವಾಗ್ಲೂ ನನ್ ಜೊತೆ ಇರ್ತಾರೆ ಶೂಟಿಂಗ್ ಅಲ್ಲಿ. ಓಕೆ, ಬರ್ಕೆಗೆ ಸೆಲೆಕ್ಟ್ ಆದ್ರಿ, ಸೆಲೆಕ್ಟ್ ಆಗಿದ್ದು ಹೇಗೆ? ಬರ್ಕೆ ಅದು ಆಡಿಷನ್ಸ್ಗೆ ಹೋಗಿದ್ದೆ. ಸೊ ಆಡಿಷನ್ಸ್ ಅಲ್ಲಿ ಸೆಲೆಕ್ಷನ್ ಆದದ್ದು, ಅದೇ ನನ್ನ ಫಸ್ಟ್ ಮೂವಿ. ಸೊ ಫಸ್ಟ್ ಮೂವಿ ಅಂತ ಹೇಳ್ಬೇಕಾದ್ರೆ ಎಗೇನ್ ನಂದು ತುಳು ಫ್ಲೂಯೆಂಟ್ ಇಲ್ಲ ಮೂವಿಯಲ್ಲಿ, ಬಟ್ ಆ ಮೂವಿ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಆಕ್ಟರ್ ಕೋ ಆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ಆ ಮೂವಿಯಲ್ಲಿ. ಸೊ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೇಳಿ ಅಂತ ಹೇಳಿದ್ರೆ ಈಗ NH-37 ಅಲ್ಲಿ ನಿಮ್ಗೆ ಡೈಲಾಗ್ಸ್ ಜಾಸ್ತಿ, ಅಥವಾ ಈಗ ಡೈಲಾಗ್ಸ್ ಕೊಟ್ಟಿರ್ತಾರೆ ನಿಮ್ಗೆ, ಅದನ್ನ ಬೈ ಹರ್ಟ್ ಮಾಡ್ಕೊಳ್ತಿದ್ರ ಅಥವಾ ಒಂದೇ ಟೇಕಿಗೆ ಹೇಳ್ತಿದ್ರ? ಅದೇನ್ ಗೊತ್ತಾ, ಡೈಲಾಗ್ಸ್ ಅನ್ನು ಯಾವತ್ತು ಬೈ ಹರ್ಟ್ ಮಾಡಬಾರ್ದು. ನಾವಂದ್ರೆ ನಮ್ದು ಫೀಲ್ ಅಲ್ಲಿ ಹೇಳಿದ್ರೆ ನಮಗೆ ಡೈಲಾಗ್ಸ್ ಬೇಕಂತಾನೆ ಇಲ್ಲ. ಅವ್ರು ಸರ್ ಬಂದ್ರು ನಮ್ಗೆ ಜಸ್ಟ್ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಯಾವ ತರ ಏನ್ ಕತೆ ಆ ತರ. ನೋ, ನಾವೇ ಒಂದು ಕ್ರಿಯೇಟ್ ಮಾಡಿ ಡೈಲಾಗ್ಸ್ ಅಂತ ಏನಿರ್ಲಿಲ್ಲ. ಸೊ ಹೀಗೆ ಮಾಡ್ತಾ ಇದ್ವಿ, ಡೈಲಾಗ್ಸ್ ಬೈಟ್ ಮಾಡಿದ್ರೆ ಅದ್ರ ಮೇಲೇನೆ ಕಾನ್ಸಂಟ್ರೇಷನ್ ಆಗುತ್ತಲ್ವಾ, ಆಗ ಸೀನ್ ಕರೆಕ್ಟ್ ಆಗಿ ಬರಲ್ಲ. ಸೊ ನಾ ಅದನ್ ಬಿಲೀವ್ ಮಾಡ್ತೇನೆ. ಹ್ಯಾಪಿ ಜರ್ನಿ ಕೂಡ ಆ ತರನೇ ಮಾಡಿದ್ ನಾನು. ಸೃಜನ್ ಸರ್ ಜೊತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಭಯ ಆಯ್ತು, ಅಂದ್ರೆ ಫಸ್ಟ್ ಅವ್ರ ತರ ಅವ್ರ ಜೊತೆ ಮಾಡೋದಲ್ಲ. ಸೊ ಅವರು ಸೆಟ್ಟಿಗೆ ಬಂದಾಗ ಡೈಲಾಗ್ಸ್ ಅಂತ ಅಲ್ಲ, ಈ ತರ ಕ್ಯಾರೆಕ್ಟರ್ ನಾವ್ ಏನ್ ಫಸ್ಟಿಗೆ ಮಾನಿಟರ್ ಅಲ್ಲಿ ಮಾಡಿ ನೋಡ್ತೇವೆ, ಜಸ್ಟ್ ಟೇಕ್ ಅಷ್ಟೇ, ಜಾಸ್ತಿ ಬೈಟ್ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ ರತನ್, ನಿಮ್ಗೆ NH-37 ಅಲ್ಲಿ ಡೈಲಾಗ್ಸ್ ಜಾಸ್ತಿ ಇತ್ತ ಹೇಗೆ? ಆದ್ರೆ ಇದು ಮಾತಲ್ಲೇ ಜಾಸ್ತಿ, ನಮ್ಗೆ ಆನ್ ಸ್ಪಾಟ್ ಇತ್ತು ಎಲ್ಲ ಮಾತು, ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಶಾರ್ಟ್ ಅಲ್ಲಿ ಎಲ್ಲ ತೆಗಿತಿದ್ರು ಜಾಸ್ತಿ. ಓಕೆ, NH-37 ಸಿನಿಮಾ ಮಾಡಿದ್ರಿ, ನಿಮ್ಗೆ ತುಂಬಾ ಫೇವ್ರೆಟ್ ಮೂಮೆಂಟ್ ಅಥವಾ ಆ ಒಂದು ಏನು ಶೂಟಿಂಗ್ ಮಾಡುವಾಗ ಆಗಿರುವಂತ ಒಂದು ಮೆಮೊರೇಬಲ್ ಮೂಮೆಂಟ್ ಯಾವ್ದಾದ್ರು ಶೇರ್ ಮಾಡ್ಕೋಬಹುದಾ? ಅಂದ್ರೆ ನಾವು ಕಾರಿಗೆ ಹೋಗ್ತಿವಿ ಎಲ್ರು ನಮ್ಮ ಫ್ರೆಂಡ್ಸ್ ಜೊತೆ, ಆವಾಗ ಅಲ್ಲಿ ಒಂದು ಎದುರುಗಡೆ ಒಂದು ಭೂತ ತರ ನಮ್ಗೆ ಸಿಗುತ್ತೆ ಭೂತ. ಶೂಟಿಂಗ್ ಹೇಳ್ತಿದ್ದೀರಾ, ನಿಜ ಭೂತ ಸಿಕ್ಕಿದೆ? ನಿಜ ಅಲ್ಲ, ಅಂದ್ರೆ ಅದೊಂದು ನಮ್ಗೆ ಮರೆಯಕ್ಕೆ ಆಗದ, ಅಲ್ಲೊಂದು ನಿಜ ಘಟನೆ ಕೂಡ ಒಂದು ನಡೆಯಿತ್ತು. ಅಂದ್ರೆ ಒಂದು ನಮ್ಮ ಶೂಟಿಂಗ್ ತೆಗ್ಲಿಕ್ಕೆ ಅಲ್ಲಿ ಬಿಡ್ತಿರ್ಲಿಲ್ಲ, ಒಂದು ಹಾವು ಗಡಿಗಡಿ ಬಂದು ಉಪದ್ರವ ಕೊಡ್ತಿತ್ತು. ನಂಗೆ ಮೊದಲು ನಂಬಿಕೆ ಸ್ವಲ್ಪ ಕಡಿಮೆ, ಮತ್ತೆ ಅಲ್ಲಿ ನಮ್ಮ NH-37 ಮನೆ ಶೂಟ್ ಆಯ್ತು ನೋಡಿ, ಅಲ್ಲಿ ಕೆಲವೊಂದು ಘಟನೆ ನಡೆದ್ಮೇಲೆ ನಂಗೆ ಒಂದ್ ಸ್ವಲ್ಪ ದೇವರ ಮೇಲೆ ಜಾಸ್ತಿ ನಂಬಿಕೆ ಬಂತು. ಅಂದ್ರೆ ಕೆಲವು ಅದು ಯೂಟ್ಯೂಬ್ ಅಲ್ಲ ಇವಾಗ್ಲೇ ಒಂದು ಅಪ್ಲೋಡ್ ಆಗಿದೆ, ಒಂದು ವಿಡಿಯೋಸ್ ತುಂಬಾ ಫೇಮಸ್ ಆಗಿದೆ, ಎಲ್ಲರೂ ನೋಡ್ತಿದ್ದಾರೆ ಅದನ್ನ. ಅಂದ್ ಕೆಲವೊಂದು ಒಂದು ಪುತ್ತೂರ್ನ ಟೀಮ್ ಬಂದಿತ್ತು ನಮ್ದು ಒಂದು ವೇಷದ, ನಮ್ಮ ಮಂಗಳೂರು ಅಂದ್ರೆ ಸಾಮಾನ್ಯವಾಗಿ ಯಕ್ಷಗಾನಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ, ಅದೇ ನಮ್ಮ ಮೂವಿಯಲ್ಲಿ ಒಂದು ಯಕ್ಷಗಾನದ ಒಂದು ಪಾತ್ರ ಬರುತ್ತೆ, ಅದು ಒಂದು ಟೀಮ್ ಪುತ್ತೂರ್ನ ಟೀಮ್ ಬಂದಿತ್ತು. ಅಂದ್ರೆ ಅವರು ವೇಷ ಎಲ್ಲ ಹಾಕಿದ್ರು, ಒಂದು ಡ್ಯಾನ್ಸ್ ಇತ್ತು ವೇಷಧಾರಿ ಡ್ಯಾನ್ಸ್ ಆಗೋ, ಸಡನ್ ಆಗಿ ಹೇಳ್ದ ನಾನು ಮಾಡಲ್ಲ ಇಲ್ಲಿ ಶೂಟಿಂಗ್, ಏನೋ ಒಂಥರ ಆಗ್ತಿದೆ ಅಂತ. ನಮ್ಗೆ ಫಸ್ಟ್ ಏನಂತ ಆಯ್ತು, ಮತ್ತೆ ನೋಡುವಾಗ ಅವನ್ ಮೈಯಲ್ಲಿ ಏನೋ ಹಿಡಿದಿದೆ ಅಂತ ಹೇಳಿದ್ರು. ಎಲ್ರಿಗೂ ತುಂಬಾ ಭಯ ಆಯ್ತು, ಇದೊಂದು ನಂಗೆ ನಂಬಿಕೆ ಫಸ್ಟ್ ಬರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಇಲ್ಲಿ ನಿಜ ಒಂದು ನಂಬುವುದು ಏನೋ ಇದೆ ಅಂತ ಗೊತ್ತಾಯ್ತು. ಆತರದ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? ಶೂಟಿಂಗ್ ಆಗೋ ರಿಯಲ್, ಅಂದ್ರೆ ಯೂಟ್ಯೂಬ್ ಅಲ್ಲಿ ಇವಾಗ್ಲೇ ಅಪ್ಲೋಡ್ ಆಗಿದೆ ಅದು. ಇಲ್ಲಿ ಕೇಳಿ, ನಾನು ಎಷ್ಟೇ ಕಡೆ ಯಕ್ಷಗಾನ ಎಲ್ಲ ಮಾಡಿದ್ದೇನೆ, ಆದ್ರೆ ಈ ತರ ನನಗೆ ಎಕ್ಸ್ಪೀರಿಯನ್ಸ್ ಒಂದು ಕೂಡ ಆಗ್ಲಿಲ್ಲ. ಇಲ್ಲಿ ಏನೋ ಇದೆ, ಇಲ್ಲಿ ಏನೋ ಇದೆ. ಏನಾಗಿಲ್ಲ
ಓಕೆ, ಹೇಳಿಗ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಮೇನ್ ಬರುವಂತದ್ದು ಸಾಂಗ್ಸ್, ಎನ್ಎಸ್37ಲ್ಲಿ ಎಷ್ಟು ಸಾಂಗ್ಸ್ ಇದೆ ಮತ್ತೆ ಸಾಂಗ್ಸ್ ಗೆ ಎಷ್ಟು ಪ್ರಯಾರಿಟೀಸ್ ಇದೆ ಅದರಲ್ಲಿ? ಅಂದ್ರೆ ಇದರಲ್ಲಿ ಸಾಂಗ್ ಅಂತ ಅದರ ಟೈಮ್ ನಮ್ದು 1 hour 48 ಸಮಥಿಂಗ್ ಇರ್ಬೇಕು. ಸಾಂಗ್ ಇಲ್ಲಿ ಬರಲ್ಲ ಅಂದ್ರೆ ಸಾಂಗ್ ಇಲ್ಲಿ ಟೈಮ್ ಸಿಕ್ಕಿಲ್ಲ ಅಂತ, ಸ್ಟೋರಿ ನಮ್ದು ಲಾಂಗ್ ಇದೆ ಅದಕ್ಕೋಸ್ಕರ ಸಾಂಗ್ ಅನ್ನೆಲ್ಲ ಹಾಡಿಲ್ಲದ ಕತೆ ಸಿನಿಮಾ. ಓಕೆ, ಖಂಡಿತವಾಗಿ ಕೂಡ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಇದರಲ್ಲಿ ಹಾರರ್ ಸಿನಿಮಾ ಅಂತ ಹೇಳ್ತೀರಾ, ಹಾಡುಗಳು ಕಡಿಮೆ ಅಂತ ಹೇಳ್ತೀರಾ, ಆಮೇಲೆ ಡೈಲಾಗ್ಸ್ ಬಗ್ಗೆ ಹೇಳಿದ್ರಿ, ಒಂದು ಡೈಲಾಗ್ ಹೇಳ್ಬೋದಾ ಸಿನಿಮಾದಿಂದ? ಸಿನಿಮಾ ಅಂದ್ರೆ ಇದು ಮಾತಲ್ಲೇ ಹೋಗುತ್ತೆ ಜಾಸ್ತಿ. ಯಾವುದು ಕಾಮಿಡಿಗೆ ಪ್ರಯಾರಿಟಿ ಇದೆಯಾ ಅದರಲ್ಲಿ ಅಥವಾ ಇಂಪಾರ್ಟೆಂಟ್? ನಮ್ಮ ಕಾಮಿಡಿ ಕಾಮಿಡಿ ತುಂಬಾ ಇದೆ ಆಕ್ಚುಲಿ. ಅದು ತಮಿಳ್ನಾಡು ಒಬ್ಬ ವಿಕ್ರಮ್ ಕೃಷ್ಣನ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಕಾಮಿಡಿ. ಓಕೆ, ಕಾಮಿಡಿ ಸರಿ. ಮತ್ತೆ ಆರ್ಟಿಸ್ಟ್ ಬಗ್ಗೆ ಹೇಳಿ, ಆರ್ಟಿಸ್ಟ್ ಲೋಕಲ್ ಆಗಿ ತಗೊಂಡಿದ್ದಾರಾ ಡೈರೆಕ್ಟರ್ ಅಥವಾ ಹೇಗೆ? ಲೋಕಲ್ ಅಂದ್ರೆ ನಮ್ಮ ಮಂಗಳೂರು ಅವರು ಮೂರು ಮಂದಿ ಇದ್ವಿ, ನಾನು, ಮೇಘನಾ ಮತ್ತು ಅನುಷಾ ಹೆಗ್ಡೆ ಅಂತ. ಇವ್ರು ಮೂರು ಮಂಗಳೂರು ಇಬ್ರು, ಇವರು ಗೊತ್ತಲ್ಲ ಆಲ್ರೆಡಿ ಇವರು ಆಕ್ಟರ್ಸ್ ತುಂಬಾ ಒಂದೆರಡು ಮೂರು ಮೂವಿ ಮಾಡಿದ್ದಾರೆ. ಅನುಷಾ ಕೂಡ ಇವಾಗಲೇ ಒಂದೆರಡು ಮೂರು ಮೂವಿ ಮಾಡ್ತಿದ್ದಾರೆ. ಹಾಗೆ ಬಾಕಿ ಎಲ್ಲ ಬ್ಯಾಂಗ್ಳೂರು, ಒಬ್ರು ತಮಿಳ್ನಾಡು ಕಾಮಿಡಿ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ವಿಕ್ರಮ್ ಕೃಷ್ಣನ್ ಅಂತ, ಆಮೇಲೆ ಪ್ರದೀಪ್ ಅಂತ, ಅವರು ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಇನ್ನೊಬ್ರು ದೇವರಾಜ್, ಅವ್ರು ಕೂಡ ಅಷ್ಟೇ ಬ್ಯಾಂಗ್ಳೂರ್ ಅವರು, ತುಂಬಾ ಚೆನ್ನಾಗಿ ಮಾಡ್ತಿದ್ರು. ರತನ್ ಟೀಮ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಸಿನಿಮಾ ಟೀಮ್ ಇರುವಾಗ ನೀವು ಅವ್ರ ಜೊತೆ ಜಾಲಿ ಆಗಿರ್ತಿದ್ರ, ಶೂಟಿಂಗ್ ಬಿಟ್ಟು ಬೇರೆ ಟೈಮ್ ಅಲ್ಲಿ ಎಲ್ಲ ಹೇಗಿರ್ತಿದ್ರೆ? ಇದೇ ರೀತಿ ಸೀರಿಯಸ್? ಟೀಮ್ ಅಂದ್ರೆ ಹೆಂಗಿತ್ತಂದ್ರೆ, ಒಂಥರ ಮೂವಿ ಶೂಟ್ ಆಗ್ತದೆ ಗೊತ್ತಾಗ್ತಿರ್ಲಿಲ್ಲ, ತುಂಬಾ ಎಂಜಾಯ್ ಆಗಿತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ಎಲ್ಲ ಟೀಮ್ ವರ್ಕ್ ಚೆನ್ನಾಗಿ ಮಾಡ್ತಿದ್ರು, ಎಲ್ರು ಯಾರು ಯಾರು ಅಂತ ಗೊತ್ತಾಗ್ತಿಲ್ಲ, ಎಲ್ರು ಒಟ್ಟಿಗೆ ಸೇರಿ ಮಾಡ್ತಿದ್ವಿ, ಅಷ್ಟು ಫ್ರೀ ಆಗಿದ್ರು ಎಲ್ಲರು. ಶೂಟಿಂಗ್ ನಮಗೆ ಇದು ಮಾಡ ಆಕ್ಟ್ ಮಾಡೋಕ್ಕೂ ತುಂಬಾ ಖುಷಿ ಆಗ್ತಿತ್ತು. ಈಗ ಒಂದು ಸಿನಿಮಾ ಅಂತ ಹೇಳಿದ್ರೆ ಯಾರಾದರೂ ತುಂಬಾ ಫೇಮಸ್ ಆಗಿರುವಂಥ ವ್ಯಕ್ತಿ ಅಥವಾ ತುಂಬಾ ಹೆಸರು ಮಾಡಿರುವಂಥ ಸ್ಟಾರ್ನ ಏನು ಹಾಕೊಳ್ತಾರೆ, ನಿಮ್ಮ ಸಿನಿಮಾದಲ್ಲಿ ಆ ಥರ ಯಾರಾದರೂ ತುಂಬಾ ಇದಿರುವಂಥ ಆಕ್ಟರ್ನ ನೀವು ಹಾಕ್ತಾರೆ? ನಮ್ಮ ಅಂದ್ರೆ ಫೇಮಸ್ ಆಕ್ಟರ್ ಪದ್ಮಜರಾವ್ ಮೈನ್ ರೋಲ್ ಅವರು ಕೂಡ ಇದ್ದಾರೆ, ಆಮೇಲೆ ಚೇತನ್ ರೈ ಮಂಗಳೂರು ಅವರೇ ಅವ್ರು ಕೂಡ ಇದ್ದಾರೆ, ಒಂದು ಸೀನಲ್ಲಿ ಬರ್ತಾರೆ. ಅದು ನಮ್ಮ ಪಾತ್ರವನ್ನು ಜಾಸ್ತಿ ಅಂದ್ರೆ ಇವರೇ ಪದ್ಮಜರಾವ್ ಜಾಸ್ತಿ ಇದು ಮಾಡ್ತಾರೆ, ಅವರೇ ಜಾಸ್ತಿ ತಗೊಂಡು ಹೋಗ್ತಾರೆ ನಿಮ್ಮ ಕಥೆನ ಅಂತ ಹೇಳಿ ಹೇಳ್ತೀರಾ? ಅಂದ್ರೆ ಒಂದು ಮಗುವಿಗೆ ಅವರು ಸ್ಟೋರಿ ಕತೆ ಹೇಳ್ತಾರೆ, ಆ ಕಥೆಯಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆಗುತ್ತೆ. ಓಕೆ ರಿಯಾ, ನಿಮ್ಮ ಸಿನಿಮಾದಲ್ಲಿ NH37 ಅಲ್ಲಿ ಸಾಂಗ್ಸ್ ಇಲ್ಲ ಹಾಡುಗಳು ಇಲ್ಲ ಅಂತ ಹೇಳಿದ್ರು, ನಿಮ್ಗೆ ಬೇಜಾರಾಗ್ಲಿಲ್ವಾ ಸಿನಿಮಾದಲ್ಲಿ ಹಾಡು ಕೊಟ್ಟಿಲ್ಲ ಅಂತ ಹೇಳಿದಾಗ? ಬಟ್ ಸಾಂಗ್ಸ್ ಗಿಂತ ತುಂಬಾ ಸ್ಟೋರಿ ಇದೆ ಅಲ್ಲ, ಸೊ ಅದು ಖುಷಿ ಆಯ್ತು. ಒಂದು ರೊಮ್ಯಾಂಟಿಕ್ ಸೀನ್ ಇದೆ ನಮ್ದು, ಅದು ಸ್ಯಾಟಿಸ್ಫೈ ಆಯ್ತು. ಓಕೆ, ಸ್ಟೋರಿ ಚೆನ್ನಾಗಿದೆ, ಜಾಸ್ತಿ ಸಾಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಸೊ ಸತ್ಯ ಘಟನೆ ಅಂತ ಅಲ್ವಾ, ಸೊ ಸ್ಟೋರಿ ಮೇಲೆನೆ ಎಲ್ಲ ಇದೋಗುತ್ತೆ, ಬೋರ್ ಎಲ್ಲೂ ಆಗಲ್ಲ. ಹಾರರ್ ಮೂವಿ ಎಲ್ಲ ಆಕ್ಟ್ ಮಾಡೋದಕ್ಕೂ, ಇನ್ನು ರೊಮ್ಯಾಂಟಿಕ್ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೂ ಅಥವಾ ಬೇರೆ ಥರದ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್? ನಿಮ್ಗೆ ನೀವು ಫಸ್ಟ್ ಟೈಮ್ ಹಾರರ್ ಮೂವಿಯಲ್ಲಿ ಮಾಡ್ತಾ ಇರುವಂಥದ್ದು, ಸೊ ಕೆಲವೇ ಸಿನಿಮಾಗಳಲ್ಲಿ ಮಾಡಿದ್ದೀರಾ, ಅದರಲ್ಲಿ ಹಾರರ್ ಮೂವಿಯಲ್ಲಿ ಮಾಡೋದಕ್ಕೂ ಬೇರೆ ಲಾಸ್ಟ್ ಟೈಮ್ ಮಾಡಿದ ಮೂವಿಯಲ್ಲಿ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಇತ್ತು? ಬರ್ಕೆಯಲ್ಲಿ ಅಂತ ಹೇಳಿದ್ರೆ ನಂದು ರೊಮ್ಯಾಂಟಿಕ್ ಕ್ಯಾರೆಕ್ಟರ್ ಅಂದರೆ ಲವ್ ಸ್ಟೋರಿ ಆಗಿತ್ತು, ಲವ್ ಸ್ಟೋರಿ ಪ್ಲಸ್ ಫೈಟಿಂಗ್, ಐ ಮೀನ್ ಆ ಥರ. ಹೊರರ್ ಅಂತ ಹೇಳಿದ್ರೆ ನಾವೆಷ್ಟು ಸ್ಟೋರಿಯಲ್ಲಿ ಇನ್ವಾಲ್ವ್ ಆಗ್ತೇವೆ ಅಷ್ಟೇ ಒಳ್ಳೇದು, ಅಂದರೆ ಅಷ್ಟು ರಿಯಲ್ ಆಗಿ ಬರಬೇಕು. ನಾವು ಹೆದರಿದಾಗ ಆಡಿಯನ್ಸ್ ಕೂಡ ಹೆದರಬೇಕು, ಸೊ ಜಾಸ್ತಿ ಇನ್ವಾಲ್ವ್ಮೆಂಟ್ ಬೇಕು. ಈವನ್ ಅದಾದ್ರು ಕ್ಯಾರೆಕ್ಟರ್ಸಿಗೆ ಅದರಂತ ಇದು ಇದೆ. ಎಗೇನ್ ರೊಮ್ಯಾಂಟಿಕ್ ಅಂತ ಹೇಳಿದ್ರೆ ನಾವು ಸೀರಿಯಸ್ ಆಗಿ ಮಾಡಿದರೆ ಐ ಮೀನ್ ಅದಕ್ಕೂ ಬೇರೆ ಥರ ಇದೆ, ಎಗೇನ್ ಹೊರರ್ ಬೇರೆ ಥರ ಬರುತ್ತೆ. ಸೊ ಇದರಲ್ಲಿ ಅಂದರೆ ಇನ್ವಾಲ್ವ್ಮೆಂಟ್, ಸ್ಟೋರಿಯನ್ನು ಅರ್ಥ ಮಾಡ್ಕೋಬೇಕು. ಓಕೆ, ಈಗ ರತನ್ ಅವರೇ, ನಿಮ್ದು ಇವಾಗ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಿ, ಸಿನಿಮಾ ಫ್ಯಾಷನ್ ಅಂತ ಹೇಳಿದ್ರಿ, ಬೇರೆ ನಿಮ್ಮ ಹಾಬೀಸ್ ಏನು? ಅಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್, ಕಾಲೇಜ್ ಲೈಫಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಮುಂದಿದ್ದೆ. ಕಾಲೇಜ್ ಲೈಫಲ್ಲೆಲ್ಲ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಡು ಅಂದ್ರೆ, ಇವಾಗಲೂ ಇವಾಗ ಸ್ವಲ್ಪ ಸ್ಪೋರ್ಟ್ಸ್ಗೆ ಅಂದ್ರೆ ಟೈಮ್ ಸಿಕ್ತಿರ್ಲಿಲ್ಲ ಅಷ್ಟೇ. ಈಗ ಟೈಮ್ ಸಿಕ್ಕಾಗ ಸೋಷಿಯಲ್ ನೆಟ್ವರ್ಕ್ ಎಲ್ಲ ಅಲ್ಲಿ ಕಳೆದು ಹೋಗುತ್ತೆ ಟೈಮ್. ಕಾಲೇಜ್ ಲೈಫಲ್ಲೆಲ್ಲ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಆಡುತ್ತೆ. ಓಕೆ, ಮತ್ತೆ ಹೇಳಿ, ತುಳು ಸಿನಿಮಾದಲ್ಲಿ ಒಂದು ಆಫರ್ ಇದೆ ಅಂತಂದ್ಬಿಟ್ಟು, ಇನ್ನು ಮುಂದೆ ಬೇರೆ ಪ್ರಾಜೆಕ್ಟ್ಗಳು ಸಿಗ್ಬೋ ಏನು, ಏನು ಬೇರೆ ಏನಾದರೂ ಆಫರ್ ಇದೆಯಾ ಅಥವಾ ಕನ್ನಡ ಇರ್ಬೋದು ತುಳುವಲ್ಲಿ ಇರ್ಬೋದು? ತುಳು ಆಲ್ರೆಡಿ ಇವಾಗ ಒಂದು ತುಳು ಬಂದಿದೆ, ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ ತುಳು. ಒಳ್ಳೆ ಕತೆ ಇಷ್ಟ ಆದ್ರೆ ಖಂಡಿತ ಮಾಡ್ತೀನಿ. ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ತೀರಿ? ಟೈಮ್ ಅದೇ ನೋಡ್ಬೇಕು. ನಿಮ್ಗೆ ಇಷ್ಟ ಅಂತ ಹೇಳ್ತಿದ್ದೀರಾ ಮೂವಿ ಒಂದು ಪಾರ್ಟ್ ಆದ ಮೂವಿ, ಮೂವಿ ಫೀಲ್ಡ್ಗೆ ಹೋದ್ರೆ ಮತ್ತೆ ಜಾಬ್ ಬಿಡ್ಲೇಬೇಕಾಗುತ್ತೆ, ತುಂಬಾ ಕಷ್ಟ ಆಗ್ತದೆ ಇವಾಗ. ಅಂದ್ರೆ ಮೂವಿ ಮಾಡ್ಬೇಕು, ಆ ಕಡೆ ಜಾಬ್ ಮಾಡ್ಬೇಕು, ಈ ಕಡೆ ಮನೆ ನೋಡ್ಬೇಕಂದ್ರೆ ಮನೇಲಿ ನಾನು ಒಬ್ಬನೇ ಇರೋದು, ನನ್ನ ಕೂಡ ಇಲ್ಲ ಮನೆಯಲ್ಲಿ, ಅಂದ್ರೆ ಹೊರಗಡೆ ಇದ್ದಾರೆ, ತುಂಬಾ ಕಷ್ಟ ಆಗ್ತಾ ಉಂಟು ಇವಾಗ ಬ್ಯಾಲೆನ್ಸ್ ಮಾಡಕ್ಕೆ. ಮತ್ತೆ ಹೇಳಿ, ನಿಮ್ಮ ಸಿನಿಮಾದಲ್ಲಿ ಲೊಕೇಶನ್ಸ್ ಹೆಚ್ಚಾಗಿ ಈ ಕಡೆನೆ ಶೂಟ್ ಮಾಡಿದ್ದಂತ ಹೇಳಿದ್ರೆ, ಯಾವ ಎಲ್ಲ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಶೂಟ್ ಮಾಡಿತ್ತು?
ಮಾಣಿ ಅಜಿ ಮಾಣಿ ಒಂದು ಸೈಡ್ ಮಾಡಿದ್ವಿ ಅಂದ್ರೆ ಅದು ಅಜಿಲರು ಅಂತ ಒಬ್ರು ಇದ್ದಾರೆ, ಅವರು ಗುತ್ತಿನ ಮನೆ ಗೊತ್ತಲ್ಲ, ಗುತ್ತಿನ ಮನೆ ಅಂದ್ರೆ ನಮ್ ತುಳುನಾಡಿನಲ್ಲಿ ಒಬ್ರು ಗುತ್ತಿನ ಮನೆ ಆ ಕಡೆ ಅಲ್ಲಿ ಮಾಡಿದ್ವಿ. ಅದು ತುಂಬಾ ಪುರಾತನ ಮನೆ, ಅಂದ್ರೆ ಮೋರ್ ದನ್ 200 ಇಯರ್ಸ್ ಓಲ್ಡ್ ಮನೆ ಅದು. ಅಲ್ಲಿ ಮಾಡಿದ್ವಿ ಅದೇ ದೈವದ್ದು ಎಲ್ಲ ತುಂಬಾ ಅಲ್ಲಿ 1000 ಎಷ್ಟು ದೈವ ಹೇಳ್ತಾರೆ ಅದು ಇದೆ ಅಂತ ಅಲ್ಲಿ ಅಲ್ಲೇ ಶೂಟ್ ಮಾಡಿದ್ವಿ. ಓಕೆ, ಬೇರೆ ಯಾವ ಏರಿಯಾ ಪೂರ್ತಿ ಕಂಪ್ಲೀಟ್ ಅಲ್ಲೇ ಲೊಕೇಶನ್ ಜಾಸ್ತಿ ಅಲ್ಲೇ ಶೂಟ್ ಮಾಡಿದ್ವಿ. ಆಮೇಲೆ ಬಂಟ್ವಾಳ ಅಂತ ಒಳಗಡೆ ಒಂದು ಆ ಕಡೆ ಒಳಗಡೆ ಆ ಕಡೆ ಸ್ವಲ್ಪ ಮಾಡಿದ್ವಿ. ಆಮೇಲೆ ಬಿ ಸಿ ರೋಡ್ ಮತ್ತೆ ಮಂಗಳೂರು. ಓಕೆ, ನಿಮ್ಮ ಡೈರೆಕ್ಟರ್ ಬಗ್ಗೆ, ಈಗ ಹರ್ಷವರ್ಧನ್ ನಿಮ್ಮ ಡೈರೆಕ್ಟರ್ ಹೇಗಿರ್ತಾ ಇದ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ, ಒಳ್ಳೆ ಹೇಳ್ಕೊಡ್ತಿದ್ರ ಅಥವಾ ಹೇಗೆ ತುಂಬಾ ಸ್ಟ್ರಿಕ್ಟ್ ಇರ್ತಿದ್ರ ನಿಮ್ ಜೊತೆ? ನಮ್ ಡೈರೆಕ್ಟರ್ ಅಂದ್ರೆ ಹೇಗಿರ್ತಿದ್ರ ಅಂದ್ರೆ, ಸಪೋಸ್ ನಂದು ಇವಾಗ ಒಂದ್ ಸೀನ್ ಕಟ್ ಸರಿಯಾಗಿಲ್ಲ ಅಂದ್ರೆ ಡೈರೆಕ್ಟ್ ಬಂದು ಅವರೇ ತೋರಿಸ್ತಿದ್ರು, ಹೀಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು, ತೊಂದ್ರೆ ಇಲ್ಲ ರತ್ತ ಇನ್ನೊಂದ್ ಶಾರ್ಟ್ ತಗೊಳ್ಳು ಏನ್ ತೊಂದ್ರೆ ಇಲ್ಲ ಅಂತ, ನಂಗೆ ಶಾರ್ಟ್ ಕ್ಲೀನ್ ಬರ್ಬೇಕು ಅಂತ ಅಷ್ಟು ಚೆನ್ನಾಗಿ ಹೇಳ್ತಿದ್ರು. ಅವ್ರ ಬಗ್ಗೆ ಏನೇನು ಹೇಳ್ಬೇಕು ಅಂತ ಇಲ್ಲ, ಅಷ್ಟು ಚೆನ್ನಾಗಿ ತೋರಿಸ್ತಿದ್ರು ಅವ್ರು. ಓಕೆ, ರೀ ಅವರಿಗೆ ಪದ್ಮಜ್ರ ಒಳ್ಳೆ ಹೆಸರು ಮಾಡಿರುವಂತ ಆಕ್ಟ್ರೆಸ್ ಅವರು, ಅವರು ನಿಮ್ಮ ಜೊತೆ ಆಕ್ಟ್ ಮಾಡಿದ್ರು, ಅದೇ ರೀತಿ ಸುಜನ್ ಲೋಕೇಶ್ ಕೂಡ ಇದ್ರು ಒಂದು ಸಿನಿಮಾದಲ್ಲಿ ಅಂತ ಹೇಳಿದ್ರೆ, ಸೊ ಇಂಥ ದೊಡ್ಡ ಸ್ಟಾರ್ಸ್ ಜೊತೆ ನೀವು ಆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ಮೊದಲಿಂದಾಗಿ ಪದ್ಮಜ್ ರಾವ್ ಅವ್ರ ಜೊತೆ ಹೇಗಿತ್ತು ಏನು ಶೂಟಿಂಗ್ ಟೈಮಲ್ಲಿ, ಸುಜನ್ ಲೋಕೇಶ್ ಅವ್ರ ಜೊತೆ ಹೇಗಿತ್ತು ಟೈಮ್? ಆಕ್ಚುಲಿ NH 37 ಅಲ್ಲಿ ಪದ್ಮಜ ಮ್ಯಾಮ್ ಸಪರೇಟ್ ಅಲ್ಲಿ ಬರ್ತಾರೆ, ನಾವು ಸ್ಟೋರಿ ಒಳಗೆ ಬರ್ತಿರೋದಲ್ಲ, ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರಲಿಲ್ಲ, ಅವ್ರ ಜೊತೆ ಇರ್ಲಿಲ್ಲ. ಸೃಜನ್ ಸರ್ ಅವ್ರ ಜೊತೆ ನಂದು ಅವ್ರ ಜೊತೆ ಒಂದ್ ಸೀನ್ ಅಲ್ಲಿ ರೊಮ್ಯಾಂಟಿಕ್ ಸೀನ್ ಇದೆ ಅವ್ರ ಜೊತೆ, ನನಗೆ ಅವ್ರ ನೋಡ್ ಅವ್ರು ತುಂಬಾ ಹೈಟ್ ಇದ್ದಾರೆ, 6'1" ಇದಾರೆ, ಹಂಗೆ ಅವ್ರ ಜೊತೆ ಫಸ್ಟ್ ಭಯ ಆಯ್ತು ಆಕ್ಟಿಂಗ್ ಮಾಡ್ಲಿಕ್ಕೆ, ಅದು ರೊಮ್ಯಾಂಟಿಕ್ ಸೀನ್, ಬಟ್ ಅವ್ರು ತುಂಬಾ ಸಪೋರ್ಟಿವ್, ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾರ, ಇದು ಅವ್ರು ನಮಗೆ ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ, ಸೊ ಹೆದರಿಕೆನೇ ಆಗಲ್ಲ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಲಿಕ್ಕೆ, ಚೆನ್ನಾಗಿತ್ತು ಅವ್ರ ಜೊತೆ, ತುಂಬಾನೆ ಖುಷಿ ಆಗ್ತಿದೆ. ಮತ್ತೆ ನಿಮ್ಗೆ ಹೇಗಿತ್ತು ಪದ್ಮಜ ರಾವ್ ಅವ್ರ ಜೊತೆ, ನೀವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಾ? ಅದೇ ಹೇಳಿ, ನಮ್ ಕತೆ ಒಳಗಡೆ ಕತೆ ಬರುತ್ತೆ ಅಂತ ಹೇಳಿದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ ಸಿಕ್ಕಿಲ್ಲ. ಓಕೆ, ನಿಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಿ, NH 37 ಯಾರು ಯಾರು ಇದ್ದಾರೆ ನಿಮ್ಮ ಟೀಮ್ ಅಲ್ಲಿ, ಅಥವಾ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ, ಕ್ಯಾಮರಾಮ್ಯಾನ್ ಇದ್ರ ಬಗ್ಗೆ ಹೇಳಿ. ಕ್ಯಾಮರಾಮ್ಯಾನ್ ಜೀವ ಸರ್ ಅಂತೇಳಿ, ಹರ್ಷ ಸರ್ ಅವರು ಅಂದ್ರೆ ಹೇಳಿದ್ರಲ್ಲ ಸೆಟ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು, ನ್ಯೂ ಟೀಮ್ ಇದು, ಅಗೇನ್ ನ್ಯೂ ಕಮರ್ಸ್ ಅನ್ನು ಹಾಕೊಂಡೆ ಮೂವಿ ಮಾಡಿದ್ದಾರೆ, ಸೊ ಅವರು ತುಂಬಾ ಸಪೋರ್ಟ್ ಮಾಡಿದಕ್ಕೇನೆ ನಮ್ಗೆ ಸ್ಕ್ರೀನ್ ಅಲ್ಲಿ ಒಳ್ಳೆ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗೋದು. ಡೈರೆಕ್ಟರ್ ಸ್ಟ್ರಿಕ್ಟ್ ಇರ್ತಾರೆ ಕೆಲವರು, ಅಂದ್ರೆ ಸ್ಟ್ರಿಕ್ಟ್ ಇರ್ಬೇಕು ಬಟ್ ಜಾಸ್ತಿನೂ ಇರಬಾರ್ದು, ಜಾಸ್ತಿ ಇದ್ರೆ ನಮ್ಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಹರ್ಷ ಸರ್ ತುಂಬಾನೇ ಒಳ್ಳೆ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅಗೇನ್ ನಂದು ಕನ್ನಡದಲ್ಲಿ ಲೀಡ್ ಆಗಿ ಫಸ್ಟ್ ಮೂವಿ, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ಮ ಕೈಯಲ್ಲಿ ಏನಿದೆ? ನೆಕ್ಸ್ಟ್ ನಾನು ಅದೇ ತುಳು ಮೂವಿ ಮಾಡ್ತಾ ಇದ್ದಾನೆ, ಈಗೇನು ಅದು ಫೈನಲೈಸ್ ಆಗಲಿಲ್ಲ, ಸೊ ನೆಕ್ಸ್ಟ್ ಇಯರ್ ಪ್ಲಾನ್ಸ್ ಎಲ್ಲ, ಈ ಇಯರ್ ಐ ಮೀನ್ ಈ ಡಿಸೆಂಬರ್ ಫುಲ್ ರಿಲೀಸಿಗೆ ಬುಕ್ ಆಗಿದೆ. ಓಕೆ, ನೀವು ಸ್ಟಡೀಸ್ ಮಾಡ್ತಾ ಇರುವಾಗ ನಿಮಗೆ ಆಫರ್ ಬಂತು ಅಂತ ಹೇಳಿದ್ರೆ, ಸ್ಟಡೀಸ್ ಈಗ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀರಾ ಹೇಗೆ? ನನ್ನ BCOM ಕಂಪ್ಲೀಟ್ ಆಯಿತು, ಸೊ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಮೂವಿಗೆ ಸೇರೋಣ ಅಂತ, ಮೂವಿ ಎಲ್ಲ ಬಿಸಿ ಇದ್ದಾನೆ ಈಗ. ಓಕೆ, ನಿಮ್ಮ ಹಾಬೀಸ್ ಬಗ್ಗೆ ಹೇಳಿ. ಹಾಬೀಸ್ ನಂದು ಫ್ರೀ ಟೈಮಲ್ಲಿ ನಾನು ಟಿವಿ ಮತ್ತೆ ಮೊಬೈಲ್ ಸೋಷಿಯಲ್ ಮೀಡಿಯಾ. ಓಕೆ, ರತನವನ್ನ ಕೇಳ್ಬೇಕಂತ ಹೇಳಿದ್ರೆ, ಅಸಾಧ್ಯ ಮೂವಿ ಮಾಡಿದ್ರಿ, ಮತ್ತೆ ಬೇರೆ ಏನು ಕನ್ನಡಕ ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಕನ್ನಡಕ ಇದು ಕೂಡ ಸ್ವಲ್ಪ ಶೂಟಿಂಗ್ ಆಯ್ತು, ಇನ್ನು ಮೂವಿ ನಡೀತಾ ಅಂದ್ರೆ ಬೇರೆ ಮೂವಿಲಿ ನಮ್ಮ ಡೈರೆಕ್ಟರ್ ಅಂದ್ರೆ ಇವರೇ ಹರ್ಷ ಸರ್ ಮಾಡ್ತಿದ್ದಾರೆ, ಅದು ಕೂಡ ಒಂದು ಇದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ತಕ್ಷಣ ಅದು ಇದು ರಿಲೀಸ್ ಆದ್ಮೇಲೆ ಅದು ಮಾಡ್ತೀವಿ ಅಂತ. ಏನದು ಆನ್ಲೈನ್ ಸ್ಟೋರಿ ಕನ್ನಡಕ? ಅದು ಆಕ್ಚುಲಿ ಒಂದು ಟೈಟಲ್ ಡಿಫ್ರೆಂಟ್ ಆಗಿದೆ ಅಂದ್ರೆ ಕನ್ನಡಕದ ಬಗ್ಗೆನೇ ಅದು ಸ್ಟೋರಿ ಒಂದು ಬರ್ತಿದ್ದಾರೆ. ಈ ಹಿಂದೆ ಕಾ ಅನ್ನೋದು ಸಿನಿಮಾ ಕೂಡ ಕನ್ನಡದಲ್ಲಿ ಬಂದಿತ್ತು, ಸೊ ಡಿಫ್ರೆಂಟ್ ಇದೆ ಅನ್ಕೊಳ್ತೀನಿ ನಾನು ಇದನ್ನ ಟೈಟಲ್ ಕೇಳುವಾಗ. ಸೊ ಸ್ಟೋರಿ ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ಸ್ಟೋರಿ ಅಂದ್ರೆ ಅದು ಕಂಪ್ಲೀಟ್ ಆಗಿ ನಮ್ದು ಅಂದ್ರೆ ನನ್ನ ಸ್ಟೋರಿ ನಂಗೆ ಅಷ್ಟೇ ಗೊತ್ತಿರೋದು ಸ್ವಲ್ಪ. ನಿಮ್ ಕ್ಯಾರೆಕ್ಟರ್ ಯಾವ ರೀತಿ ಬರುತ್ತೆ ಅದರಲ್ಲೂ? ನಂಗೊಂದು ಮೈನ್ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಮಾತಾಡೋಣ ಒಂದು ಬ್ರೇಕ್ ನಂತರ, ರಿಯಾ ಮತ್ತೆ ರತನ್ ಕೊಟ್ಟರ್ ಜೊತೆ ಮಾತಾಡ್ತೀನಿ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ಸಿನಿಮಾ ಮಸಾಲದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಸಿನಿಮಾ ಮಸಾಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಭಾಗದಲ್ಲಿ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗಿದ್ದಾರೆ ಹರ್ಷವರ್ಧನ, NH 37 ಸಿನಿಮಾದ ನಿರ್ದೇಶಕರಾಗಿರುವಂತಹ ಹರ್ಷವರ್ಧನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹರ್ಷವರ್ಧನ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸುಮಾರು ವಿಚಾರಗಳನ್ನ ಮಾತಾಡಬೇಕು. ಸಾಕಷ್ಟು ಏನು ಟೈಟಲ್ ಡಿಫ್ರೆಂಟ್ ಆಗಿದೆ NH 37 ಅನ್ನುವಂಥದ್ದು, ಯಾಕೆ ಇದೇ ಟೈಟಲ್ ನಿಮ್ಮ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ? NH 37 ಅನ್ನೋದು ಒಂದು ನ್ಯಾಷನಲ್ ಹೈವೇ,
ಒಂದು ಹೈವೇಗೆ ಹೋಗ್ಬೇಕಂದ್ರೆ ತುಂಬಾ ತರ ವಿಷಯಗಳು ನಡೆಯುತ್ತೆ, ಒಳ್ಳೇದೋ ಆಗುತ್ತೆ ಕೆಟ್ಟದೋ ಆಗುತ್ತೆ, ತುಂಬಾ ವಿಷಯಗಳು ನಡೆಯುತ್ತೆ. ಬಟ್ ಅದನ್ನ ನಾವು ಲೈವ್ ಆಗಿ ಏನ್ ನಡೆಯುತ್ತೆ ಅದು ನಾವು ಆಲ್ಮೋಸ್ಟ್ ತುಂಬಾ ಚಾನಲ್ ಅಲ್ಲಿ ನೋಡ್ಬೋದು. ನ್ಯೂಸ್ ಚಾನಲ್ ಅಲ್ಲಿ ಹೈವೇ ಅಲ್ಲಿ ಈ ತರ ರೇಪ್ ಆಗಿದೆ, ಈ ತರ ಮರ್ಡರ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ. ಬಟ್ ಆ ಹೈವೇ ಅಲ್ಲಿ ಒಂದು ಸತ್ಯ ಘಟನೆ, ಒಂದು ಲವರ್ಸ್ ಹೋಯ್ತಾರೆ ಆ ಜಾಗಕ್ಕೆ, ಅವ್ರಿಗೆ ಸೇಫ್ಟಿ ಇಲ್ಲ. ಬಟ್ ಅವ್ರು ಹೋಗೋದು ತಪ್ಪು, ಸೇಫ್ಟಿ ಇಲ್ಲ ಅಂದ್ಮೇಲೆ ಆ ಜಾಗಕ್ಕೆ ಹೋಗೋದು ಅವ್ರ ತಪ್ಪು. ಫಸ್ಟ್ ಆಫ್ ಆಲ್ ಆ ಜಾಗಕ್ಕೆ ಹೋಗ್ತಾರೆ, ಬಟ್ ಅದನ್ನ ಒಂದು ಎಂಟರ್ಟೈನ್ಮೆಂಟ್, ಒಂದು ಆರ್ ಆರ್ ಪ್ರಕಾರ ಕೊಟ್ರೆ ಜನ ಏನನ್ನ ತಗೊಂಬೋದು, ಒಂದು ಮೆಸೇಜ್ ಕೊಟ್ಟಂಗೆ ಇರುತ್ತೆ ಅನ್ನೋದು ಒಂದು ಉದ್ದೇಶ. ಅದರಿಂದ NH-37 ಅನ್ನೋ ಒಂದು ಟೈಟಲ್. ಓಕೆ, ಈ ಕತೆ ಹೇಗ್ ಬಂತು ಅಂತ ಹೇಳಿದ್ರಿ? ಯಾರ್ದಿದ್ದು ಕತೆ? ಕತೆ ನಂದೇ, ಕಂಪ್ಲೀಟ್ ನೀವೇ ಬರ್ತಿರೋಂಥದ್ದು. ಏನೋ ಓಕೆ, ಆಗ್ಲಿ ಅವರು ಹೀರೋಯಿನ್ ಹೇಳಿದ ಪ್ರಕಾರ ಇದರಲ್ಲಿ ಏನೋ ನಿಜ ಘಟನೆ ಏನು ನಡೀತಿದೆ ಅದು ಕೂಡ ಇದೆ, ಅದರನ್ನು ಆಧರಿಸಿರುವಂತ ಸಿನಿಮಾ ಅಂತ ಹೇಳಿದ್ರೆ ಹೌದಾ? ಖಂಡಿತ, ಖಂಡಿತವಾಗಿ. ಓಕೆ ಹೇಳಿ ಸರ್, ಈಗ ಆರ್ಟಿಸ್ಟ್ ಮೇನ್ ಕ್ಯಾರೆಕ್ಟರ್ಸ್ ಹೀರೋ ಹೀರೋಯಿನ್ ನೀವು ಇಲ್ಲಿ ಮಂಗಳೂರು ಅವ್ರನ್ನ ತಗೊಂಡಿದ್ದೀರಾ. ಸೊ ಇದು ಕನ್ನಡ ಸಿನಿಮಾ, ಅವ್ರನ್ನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಮಾತಾಡುವಾಗ ಇಲ್ಲಿ ಲ್ಯಾಂಗ್ವೇಜ್ ಇಲ್ಲಿನ ಟೋನ್ ಬಂದ್ಬಿಡುತ್ತೆ. ಸೊ ಹೀರೋ ಹೀರೋಯಿನ್ ಇರ್ಬೋದು, ಅವ್ರನ್ನ ಯಾವ ರೀತಿ ಮೆಂಡ್ ಮಾಡಿದ್ರೆ? ಖಂಡಿತ, ಇವಾಗ ಜನ ವಾಯ್ಸ್ ಟೋನ್ ಆ ತರ ಬರುತ್ತೆ ಈ ತರ ಬರುತ್ತೆ ಅನ್ನೋದೇನು ಕಾನ್ಸೆಪ್ಟ್ ಇಲ್ಲ. ನನಗೆ ಈ ಜಾಗ ಇಷ್ಟ ಆಗಿತ್ತು, ನಾನು ಫಸ್ಟೇ ಕಂಪ್ಲೀಟ್ ಒಂದ್ಸಲ ಬಂದು ಈ ಜಾಗನ ಲೊಕೇಶನ್ ಎಲ್ಲ ನೋಡಿ ಹೋಗಿದ್ದೆ. ತುಂಬಾ ಕಡೆ ಬ್ಯಾಂಗ್ಳೂರಲ್ಲೇ ಮಾಡೋಣ ಅನ್ನೋ ಒಂದು ಐಡಿಯಾ ಇತ್ತು, ಬಟ್ ನಮ್ಗೆ ಬ್ಯಾಂಗ್ಳೂರಲ್ಲಿ ಈ ತರ ಗ್ರೀನರಿ, ನನಗೆ ಬೇಕಾಗಿರೋ ತರ ಮನೆ ಇದೆಲ್ಲ ಸಿಗಲ್ಲ ಅನ್ನೋದೊಂದು ಮನ್ಸಲ್ಲಿ ಇದಿತ್ತು. ಬಟ್ ರಾಜಗೋಪಾಲ್ ರೈ ಅಂತ ತುಂಬ ಅವರು ದೊಡ್ಡ ವ್ಯಕ್ತಿ ಅವರು ಮಂಗಳೂರಲ್ಲಿ, ಅವ್ರು ನನಗೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡ್ತೀನಿ, ನೀವು ಬರ್ಬೋದು, ನೀವು ಮಾಡ್ಬೋದು ಅಂತೊಂದು ಗ್ಯಾರಂಟಿ ಕೊಟ್ಮೇಲೆ ನಾವು ಈ ಜಾಗಕ್ಕೆ ಬಂದು ಲೊಕೇಶನ್ ಎಲ್ಲ ನೋಡಿದ್ವಿ. ತುಂಬಾ ಇಷ್ಟ ಆಯ್ತು. ಇನ್ನೇನು ಇಲ್ಲೇ ಮಾಡ್ಬೇಕಂದ್ರೆ ಇಲ್ಲಿರೋರು, ನಾವು ಪ್ರತಿಯೊಂದು ವಿಷಯನು ನಾವು ಇಲ್ಲಿ ಮಾಡ್ಬೇಕಂದ್ರೆ ಇಲ್ಲಿರೋರೇ ಹೀರೋಯಿನ್ ಆಗಿದ್ರೆ ಚೆನ್ನಾಗಿರ್ತಾರೆ ಅನ್ಬೋದು. ನಾನು ಹೀರೋಯಿನ್ ಸೆಲೆಕ್ಟ್ ಮಾಡಿದೆ, ಇಬ್ಬರನ್ನೇ ಸೆಲೆಕ್ಟ್ ಮಾಡಿದ್ದೆ, ಅವ್ರು ಇಬ್ಬರೇ ಬಂದಿದ್ದು, ಇಬ್ಬರನ್ನೂ ಸೆಲೆಕ್ಟ್ ಮಾಡಿದ್ವಿ, ಇಬ್ರು ಚೆನ್ನಾಗಿದ್ರು ಸೆಲೆಕ್ಟ್ ಮಾಡಿದ್ವಿ. ಓಕೆ, ಅವರನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೇಕಂತೀನಿ, ಅಥವಾ ಬೇರೆ ಆಪ್ಷನ್ ಯಾಕೆ ಹೋಗ್ಲಿಲ್ಲ, ಅಥವಾ ಅದಕ್ಕಿಂತ ಮುಂಚೆ ಯಾರು ಬಂದಿರ್ಲಿಲ್ವಾ ಅವರೇ ಬಂದಿರುವಂತದ್ದು, ಅಥವಾ ಆ ಕತೆಗೆ ಅವರೇ ಸೂಟ್ ಆಗ್ತಾರೆ ಅಂತ ಅನಿಸ್ತಾ? ಹೇಗೆ? ಖಂಡಿತ ಅವರೇ ಶೂಟ್ ಆಯ್ತಾ ಇದ್ರು. ನನಗೆ ಒಂದು ಭರತನಾಟ್ಯದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು, ಇನ್ನೊಂದು ಒಂದು ಹುಡುಗಿ ಒಳ್ಳೆ ಬಬ್ಲಿ ಆಗಿರೋ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಎರಡು ಕ್ಯಾರೆಕ್ಟರ್ ನನಗೆ ಸೆಲೆಕ್ಟ್ ಆಯ್ತಲ್ಲ, ಇನ್ನು ಅವಶ್ಯಕತೆ ಇಲ್ಲ ಹುಡುಕೋದ್ರಿಂದ. ಏನು ಬೇರೆಯವ್ರನ್ನ ಕರ್ಸಿವಿ ಆಡಿಷನ್ ಮಾಡಿ ಅವ್ರಿಗೆ ನಾವು ಬೇಜಾರು ಮಾಡೋದು, ಸುಮ್ಮನೆ ಒಂದು ಟಿಕೆಟ್ ವೇಸ್ಟ್ ಆಗುತ್ತೆ. ಅದರಿಂದ ನಾವು ಯಾವುದೇ ಕಾರಣ. ಓಕೆ, ರತನ್ ಕೊಠಾರಿ ಅವರ ಬಗ್ಗೆ ಹೇಳಿ, ಅವರ ಆಕ್ಟಿಂಗ್ ಬಗ್ಗೆ, ಆಮೇಲೆ ಅವರು ಸ್ಪಾಟಲ್ಲಿ ಯಾವ ರೀತಿ ಮಾಡ್ತಿದ್ರು ಇದರ ಬಗ್ಗೆ ಹೇಳಿ. ರತನ್ ಕೊಠಾರಿ ಬಗ್ಗೆ ಹೇಳಬೇಕು ಅಂದರೆ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನೊಂದೇನಂದರೆ ನಾನು ಆರ್ಟಿಸ್ಟ್ಗೆ ನಮ್ಮ ಕೈಲಿ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ, ಕರ್ಸಿದ್ದೀವಿ ಅವ್ರ ಕೈಲಿ, ನಮ್ಮ ಕೈಲಿ ಎಷ್ಟು ಆ್ಯಕ್ಟ್ ಮಾಡ್ಸೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀವಿ. ಅಷ್ಟೇ ನನಗೆ ಏನು ನನ್ನ ಮನಸ್ಸಲ್ಲಿ ಕತೆಯಲ್ಲಿ ಏನು ಕೊಡಬೇಕು ಅಂತಿದ್ರು ಅದನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ, ಅದರಲ್ಲಿ ನನಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ. ಓಕೆ, ನಿಮ್ಮ ಸಿನಿಮಾ ಬಜೆಟ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಬಜೆಟ್ ಬಗ್ಗೆ ಇಲ್ಲಿ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಬಂದು ರಮೇಶ್ ಮತ್ತೆ ರವಿ ಅಂತ, ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದು. ಇನ್ನೊಂದೇನಂದ್ರೆ ನಮ್ಮಂತ ಯುವಕರಿಗೆ ಅವರು ಒಂದು ಸಿನಿಮಾ ಕೊಟ್ಟಿದ್ದು ನಮ್ಗೆ ತುಂಬಾ ಸಂತೋಷದ ವಿಷಯ. ಫಸ್ಟ್ ನಾವು ಅವ್ರಿಗೆ ಕೈ ಎತ್ತು ಮುಗಿಬೇಕು, ಯಾಕಂದ್ರೆ ಏನೇ ಇದ್ರೂ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ನಮ್ಗೆ ಅನ್ನ ಕೊಡೋರು ಅವರು. ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟಿದ್ದೀನಿ, ಒಂದು 8 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದು ಫಸ್ಟ್ ಸಿನಿಮಾನೇ ಕನ್ನಡಕ ಅಂತ, ಕನ್ನಡ ಪ್ಲಸ್ ಕ ಅಂತ, ಒಂದು ಕಂಪ್ಲೀಟ್ ಆಪ್ಟಿಕಲ್ ಸ್ಟೋರಿ. ಆ ಸಿನಿಮಾ ನಿಂತೋಯ್ತು, ಬಟ್ ನೆಕ್ಸ್ಟ್ ಮಂತ್ ಇಂದ ಅದನ್ನ ಶುರು ಮಾಡೋಣ ಅಂತಿದ್ದೀವಿ. ಆ ಸಿನಿಮಾದಲ್ಲೇ ನನಗೆ ರತನ್ ಕೊಠಾರಿ ಎಲ್ಲ ಪರಿಚಯ ಆಗಿದ್ದು, ಅದರಿಂದ ಆ ಜರ್ನಿನ ಬಿಡಬಾರ್ದು, ಅವರೆಲ್ಲ ನಮ್ಮ ಜೊತೆ ಇದ್ರೆ ಇನ್ನು ಏನಾನ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಮುಂದಕ್ಕೆ ಅಂತ ನಿರ್ಧಾರ ಮಾಡಿ, ನಮಗೆ ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿ ಈ ತರ ಒಂದು ಆಫರ್ ಇದೆ ಮಾಡ್ತೀಯ ಅಂತ ಕೇಳಿದ ತಕ್ಷಣ ಮಾಡ್ತೀನಿ ಅಂತ ಅಲ್ಲಿಂದ ಶುರು ಆಯ್ತು. ಓಕೆ, ಸಿನಿಮಾದಲ್ಲಿ ಜಾಸ್ತಿ ಡೈಲಾಗ್ಸ್ ಹೇಳ್ಸಿದ್ದೀರಾ ಹೀರೋ ಹೀರೋಯಿನ್ಗೆ? ಹೇಗೆ ಡೈಲಾಗ್ ತುಂಬಾ ಕಡಿಮೆ ಇರುತ್ತೆ, ಇದು ತುಂಬಾ ಭಯ ಬೀಳ್ಸದ ಆರ್ ಆರ್ ಮೂವಿ ಅಂದ್ಮೇಲೆ ಅದೊಂಥರ ಸೈಲೆಂಟ್ ಪಾತ್ ಎಲ್ಲ ಇರ್ಬೇಕು. ಓಕೆ, ಡೈಲಾಗ್ ಕಡಿಮೆ. ಹೇಳಿ, ಪದ್ಮಜಾರಾವ್ ಅವರನ್ನ ನೀವು ಕರೆಸಿದ್ರಿ, ಆ ಒಂದು ಪಾತ್ರಕ್ಕೆ ಅವರೇ ಬೇಕಾಗಿತ್ತಾ? ಹೇಗೆ? ಖಂಡಿತ ಬೇಕಾಗಿತ್ತು. ಪದ್ಮಜಾರಾವ್ ಮೇಡಂ ಅವರು ಬರೋದಕ್ಕೆ 100% ಅವ್ರದ್ದು. ಪದ್ಮಜಾರಾವ್ ಮೇಡಮ್ 93 ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ ಫಸ್ಟ್ ಆರ್ ಆರ್ ಮೂವಿ NH-37. ಅವ್ರು ಸ್ಟಾರ್ಟಿಂಗ್ ನಾನು ಕಾಲ್ ಮಾಡಿದಾಗ ಹೇಳಿದ್ರು, ಅವ್ರು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಅಲ್ಲಿ ಹೇಳಿದ್ರು, ಆರ್ ಆರ್ ಮೂವಿ ನಾನು ಮಾಡಲ್ಲ, ನಾನು ಈ ಸಿನಿಮಾ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ಕೇಳಿದೆ, ತುಂಬ ಅಪ್ರೋಚ್ ಮಾಡಿದೆ, 1 ವೀಕ್ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದೆ. ಸರಿ ಮನೆಗೆ ಬನ್ನಿ ಅಂದ್ಬಿಟ್ಟು ಮನೇಲಿ ಸ್ಟೋರಿ ಕೇಳಿದ್ರು, ಈ ತರ ಒಂದು ತಾಯಿ ಒಂದು ಮಗುಗೆ ಹೇಳೋ ಪಾತ್ರ. ಅವ್ರು ಹೇಳಿದ್ರು ಎಲ್ಲಾ ಸಿನಿಮಾದಲ್ಲೂ ತಾಯಿ ಪಾತ್ರನೇ ಮಾಡ್ತೀನಿ, ನನ್ಗೆ ಆರ್ ಆರ್ ಮೂವಿ ಬೇಕಾಗಿಲ್ಲ, ನಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತುಂಬಾ ಇದೆ ಅಂತ ಹೇಳಿದ್ರು. ಬಟ್ ಕತೆ ಕೇಳಿದ್ಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು, ಅವ್ರು ಹೇಳಿದ್ರು ಅವತ್ತೆ ನಾನು ಬರ್ತೀನಿ, ಖಂಡಿತ ಮಾಡೋಣ. ಬಟ್ ಇವತ್ತಿಗೂ ಅವ್ರು ನನ್ನ ಜೊತೆಗೆ ಇದ್ದಾರೆ. ಏನಂದ್ರೆ ಪ್ರತಿ ಒಂದು ಕೆಲಸಕ್ಕೂ, ಪ್ರತಿ ಒಂದು ನಾನು ಯಾರೇ ಒಂದು ಸೆಲೆಬ್ರಿಟಿ ಆಗ್ಲಿ, ಒಬ್ರು ಎಂತ ದೊಡ್ಡ ವ್ಯಕ್ತಿ ಇದ್ರು ಕಂಪ್ಲೀಟ್ ಸಪೋರ್ಟ್ ಅವ್ರದ್ದು ಇದೆ ನನಗೆ.
ತುಂಬಾನೇ ಖುಷಿ ಆಗುತ್ತೆ. ಅದೇ ರೀತಿ ಸಿನಿಮಾ ಮಾಡಿದ್ರಿ, ಸಿನಿಮಾ ಮಾಡಿದಾಗ ಕತೆ ಇರ್ಬೋದು, ಡೈಲಾಗ್ ಇರ್ಬೋದು, ಇದಕ್ಕೆ ಈ ಇದಕ್ಕೆ ಸಿನಿಮಾಗೆ ಸಾಂಗ್ಸ್ ಬೇಕು ಅಂತ ಹೇಳಿ ಅನಿಸ್ತಿಲ್ವಾ ನಿಮ್ಗೆ? ಸಾಂಗ್ಸ್ ಬೇಕಾಗಿರ್ಲಿಲ್ಲ, ಸಾಂಗ್ಸ್ ಬೇಕಾಗಿರ್ಲಿಲ್ಲ, ಸಾಂಗ್ಸ್ ಕೊಟ್ಟಿದ್ರೆ ಜನ ಎದ್ದೋಗ್ಬಿಟ್ಟಿರೋರು. ಓಕೆ, ಸಿನಿಮಾ ಮಂಗಳೂರಲ್ಲಿ ಮಾಡಿದ್ರಿ, ಸುಮಾರು ದಿನ ಇಲ್ಲಿ ನೀವು ಕಳೆದಿರ್ತೀರಿ ಅನ್ಕೊಳ್ತೀನಿ ಶೂಟಿಂಗ್ಗೆ. ಹೇಗಿತ್ತು ಈ ಪರಿಸರ, ಮಂಗಳೂರು ಇಷ್ಟ ಆಯ್ತಾ ಹೇಗೆ? ಅಲ್ಲ, ಈ ಪರಿಸರ ಇಷ್ಟ ಆಗಿದ್ದಕ್ಕೆ ಇಲ್ಲಿ ಬಂದಿದ್ದು, ಇಲ್ಲಾಂದ್ರೆ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ನಾನು, ಬೇರೆ ಕಡೆ ಎಲ್ಲ ಶೂಟ್ ಮಾಡ್ತಾ ಇದ್ದೆ. ಓಕೆ, ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕಂತ? ಇದು ನಿಮ್ಮ ಮೊದಲನೇ ಮೂವಿ ಅಂತ ಹೇಳಿದ್ರಿ, ನಿರ್ದೇಶನ ಮಾಡ್ತಾ ಇರುವಂತದ್ದು. ಸೊ ಮುಂದೆ ಏನ್ ಮಾಡ್ಬೇಕು ಅಂತ? ಮುಂದೆ ನೆಕ್ಸ್ಟ್ ನಂದು ಸಿನಿಮಾನೆ ಜರ್ನಿ. ನಾನು ಅದೇ ಹೇಳಿ, ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಇದೆ, ಯಾವ ಸಿನಿಮಾದಲ್ಲಿ? ಬಂದೇ ಒಂದು ಗಿಲ್ಲಿ ದಂಡು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಕಂಪ್ಲೀಟ್ ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಸ್ಟೋರಿ. ಅದು ಅದೇನಂದ್ರೆ ತುಂಬಾ ರಿಸ್ಕಿ ಸಿನಿಮಾ, ಕೊನೆವರೆಗೂ ಯಾರು ಇರ್ತಾರೆ ಯಾರು ಹೋಯ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಒರಿಜಿನಲ್ ಆಗಿ ಈ ಅಂಡರ್ ವರ್ಲ್ಡ್ ಅಲ್ಲಿ ಇರೋ ರೌಡಿಗಳನ್ನೇ ಕರೆಸಿ ಆಕ್ಟ್ ಮಾಡಿ, ಏನಂದ್ರೆ ಆತರ ಸಿನಿಮಾದಲ್ಲಿ ಫಸ್ಟ್ ಉಪೇಂದ್ರ ಅವ್ರು ಓಮ್ ಮಾಡಿದ್ರು, ಅದಾದ್ಮೇಲೆ ಪ್ರೇಮ್ ಸರ್ ಕರಿಯಾ ಮಾಡಿದ್ರು, ಅದ್ ಬಿಟ್ರೆ ನೆಕ್ಸ್ಟ್ ಆ ಜಾಗ ನನಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಆ ಸಿನಿಮಾ ಪ್ರತಿ ಒಂದು ವಿಷಯನೂ ನನಗೆ ಕಾನ್ಫಿಡೆಂಟ್ ಇದೆ. ಅದ್ ಬಿಟ್ರೆ ನೆಕ್ಸ್ಟ್ ತುಳು ಸಿನಿಮಾ ಒಂದು ಮಾಡ್ತಾ ಇದ್ದೀನಿ, ಅದು ನೆಕ್ಸ್ಟ್ ಮಂತ್ ಇಂದ ಪ್ಲಾನ್ ಇದೆ. ಈ ಮನಸ್ಸು ನಿಕ್ಕದೆ ಅಂತ. ತುಳು ಸಿನಿಮಾ ಮಾಡ್ಬೇಕಂತ ಹೇಳಿದ್ರೆ ಸಾಕಷ್ಟು ತುಳು ಬಗ್ಗೆ ಗೊತ್ತಿರಬೇಕಾಗುತ್ತೆ ಸರ್, ಯಾವ ರೀತಿ ತಯಾರಿಗಳಿದೆ ನಿಮ್ಮಲ್ಲಿ? 100% ನಾನು ತುಳು ಇಲ್ಲಿ ಮಂಗಳೂರಿಗೆ ನಾನು ಹೊಸಬ ಅಲ್ಲ, ಕಮ್ಮಿ ಇಲ್ಲಾಂದ್ರೆ ಒಂದು 4-5 ವರ್ಷದಿಂದ ಬರೋದು ಹೋಗೋದು ಈ ತರ ನಡೀತಾ ಇದೆ. ಫಸ್ಟ್ ಇಲ್ಲಿ ತುಳು ಸಿನಿಮಾ ಮಾಡಕ್ ಒಂದು ಸ್ವಲ್ಪ ದಿನ ನಾನು ಇಲ್ಲೇ ಕದ್ರಿ ಹತ್ರ ಇದ್ದೆ, ಒಂದೆರಡು ತಿಂಗಳು ರೂಮ್ ಮಾಡಿದ್ದೆ. ಆಮೇಲೆ ನೆಕ್ಸ್ಟ್ ಕೋಟಿ ಚೆನ್ನೈ ಇರೋ ಸಿನಿಮಾ ಹೊಸ ವರ್ಷನ್ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಆಗಿತ್ತು. ಬಟ್ ಒಬ್ರು ಕತೆ ಹೇಳದವರು ತೀರ್ಕೊಂಡ್ಬಿಟ್ರು, ಜೀವನಾನಂದ ಗುರುಜಿ ಅಂತ ಕೇಳಿರ್ಬೇಕು, ತುಂಬಾ ಫೇಮಸ್ ಇದ್ರು ಅವರು, ಅವರು ತೀರ್ಕೊಂಡ್ಬಿಟ್ರು. ಬಟ್ ನೆಕ್ಸ್ಟ್ ತುಳು ಸಿನಿಮಾ ಮಾಡಕ್ ಒಂದು ಆಫರ್ ಇದೆ, ನಾನು ಆಲ್ರೆಡಿ ತುಳು ಮಾತಾಡಕ್ಕೆಲ್ಲ ಕಲಿತಾ ಇದ್ದೀನಿ ತುಂಬಾ, ಯಾಕಂದ್ರೆ ಆರ್ಟಿಸ್ಟ್ ಹತ್ರ ನಾವು ಕರೆಕ್ಟ್ ಕೋಡಿನೇಷನ್ ಮಾಡ್ಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ. ಹರ್ಷ ಅವರೇ, ನಿಮ್ಮ ಟೀಮ್ ಟೋಟಲ್ ಟೀಮ್ ಈಗ ಹೊಸಬ್ರಿ ಅಂತ ಹೇಳಿದ್ರೆ, ಟೆಕ್ನಿಕಲ್ ಟೀಮ್ ಕೂಡ, ಸೊ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತಾನ ಅಥವಾ ಬೇರೆ ಕಾರಣಗಳಿಗೋಸ್ಕರ ಹೊಸಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ? ಆ ತರ ಕಾರಣ ಏನಿಲ್ಲ, ಕ್ಯಾಮ್ರಾಮನ್ ಏನು ಹೊಸಬ್ರಲ್ಲ, ಜೀವಾ ಆಂಟೋನಿ ಅಂತ ಈ ರಂಗಿತರಂಗ ಸಿನಿಮಾ ಮಾಡಿದ್ರಲ್ಲ, ಅವರ ಬ್ರದರೇ ನನ್ನ ಸಿನಿಮಾದಲ್ಲಿ ಮಾಡಿರೋದು. ಅವರು ಆಲ್ಮೋಸ್ಟ್ ಒಂದು 4-5 ಸಿನಿಮಾ ಮಾಡಿದ್ದಾರೆ, ಎಡಿಟರು ಒಂದು 4-5 ಸಿನಿಮಾ ಮಾಡಿದ್ದಾರೆ, ಸತೀಶ್ ಚಂದ್ರಯ್ಯ ಅಂತ. ನಮ್ಮ ಸಿನಿಮಾ ಮೇನ್ ಬೇಸ್ ಆರ್ಆರ್ ರೀರೆಕಾರ್ಡಿಂಗ್ ಎಫೆಕ್ಟ್ಸ್ ವಿನು ಮನಸ್ಸು ಅಂತ, ತುಂಬಾ ಒಳ್ಳೆ ಅದ್ಭುತ. ಏನಂದ್ರೆ ಥಿಯೇಟರ್ ಅಲ್ಲಿ ಕುಂತಿರೋರು 100% ನಮ್ ಸಿನಿಮಾ ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಅಂತ ಎದ್ದೋಗ್ಬಿಡ್ಬೋದು, ಮ್ಯೂಸಿಕ್ ಚೆನ್ನಾಗಿಲ್ಲ ಅಂತ ಎದ್ದೋಗಕ್ ಚಾನ್ಸೇ ಇಲ್ಲ. ಒಂಥರ ಆರ್ಆರ್ ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ ಅಂತ. ಓಕೆ, ರತನ್ ಅವರು ಸಿನಿಮಾಕ್ಕೆ ಒಂದು ತಯಾರಾಗ್ಬೇಕು, ಈಗ ಡೈರೆಕ್ಟರ್ ಈ ತರದ್ದು ಸೀನಲ್ಲಿ ಮಾಡ್ಬೇಕು ಅಂತ ಹೇಳಿದಾಗ ಯಾವ ರೀತಿ ಹೋಮ್ ವರ್ಕ್ ಮಾಡ್ಕೊಳ್ತೀರಾ? ನೆಕ್ಸ್ಟ್ ಡೇ ಈ ರೀತಿ ಶಾರ್ಟ್ ಇದೆ ಅಂತ ಹೇಳಿದಾಗ ಯಾವ ರೀತಿ ರೆಡಿ ಆಗ್ತೀರಾ ನೀವು? ಅಂದ್ರೆ ಸ್ಕ್ರಿಪ್ಟ್ ಸಿಕ್ಕಿದ ತಕ್ಷಣ ನಾನೊಂದು ಮನೇಲಿ ಒಂದು ಟ್ರೈ ಮಾಡ್ತೀನಿ, ಆಮೇಲೆ ಮೂವಿಗೆ ಶೂಟಿಂಗ್ ಯಾವ ಟೈಮ್ ಇರುತ್ತೆ ನೋಡಿ ಆ ಟೈಮಲ್ಲಿ ರೆಡಿ ಆಗಿರ್ತೀನಿ. ಓಕೆ, ತುಂಬಾ ಇದು ಮಾಡ್ತೀರಿ ಅಂತ ಹೇಳಿದ್ರೆ, ತುಂಬಾ ಪ್ರಾಕ್ಟೀಸ್ ರಿಹರ್ಸ್ ಮಾಡ್ತೀರಿ? ತುಂಬಾ ಬೇಕಾಗುತ್ತೆ, ಅಂದ್ರೆ ನಾನು ಆಕ್ಟಿಂಗ್ ಕ್ಲಾಸ್ ಎಲ್ಲ ಹೋಗಿಲ್ಲ, ಇದೇ ಕಾಲೇಜ್ ಲೈಫ್ ಅಲ್ಲಿ ಮಾಡ್ತಿದ್ದೆ ಅಲ್ಲ ನೋಡಿ, ಹಾಗೆ ತುಂಬಾ ಕಷ್ಟ ಆಗುತ್ತೆ ಮಾಡೋದು. ಸೊ ಇಲ್ಲಿವರೆಗೆ ನಿಮಗೆ ಫೈಟಿಂಗ್ ಅಥವಾ ಈ ತರದ್ದು ಸೀನ್ ಸಿಕ್ಕಿಲ್ಲ, ಫೈಟಿಂಗ್ ಅಥವಾ ಡ್ಯಾನ್ಸ್ ಈ ತರದ್ದು ಫೈಟಿಂಗ್ ಸಿನಿಮಾಗಳಲ್ಲಿ ಸಿಗ್ಲಿಲ್ಲ? ಫೈಟಿಂಗ್ ಸೀನ್ ಸಿಕ್ಕಿಲ್ಲ, ಬಟ್ ನೆಕ್ಸ್ಟ್ ಒಂದು ತುಳು ಮೂವಿ ಇದೆ, ಅದರಲ್ಲೊಂದು ಸಿಗೋ ಚಾನ್ಸಸ್ ಇದೆ. ಓಕೆ, ಸೊ ಯಾರು ನಿಮಗೆ ರೋಲ್ ಮಾಡೆಲ್, ಯಾರ ತರ ಯಾವ ಆಕ್ಟರ್ ನೀವು ಅನುಕರಣೆ ಮಾಡ್ತೀರಾ ನೋಡ್ಕೊಂಡು? ನಂಗೆ ಅಂದ್ರೆ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ ಕನ್ನಡದಲ್ಲಿ ನೋಡಿ, ಅದಕ್ಕೂ ಅವ್ರನ್ನೇ ನಾನು ರೋಲ್ ಮಾಡೆಲ್ ಆಗಿ ಅವ್ರು ಯಾವ ರೀತಿ ಆಕ್ಟ್ ಮಾಡ್ತಾರೆ ಅದನ್ನೆಲ್ಲ ನೀವು ಜಾಸ್ತಿ ಮಾಡ್ಕೊಳ್ತೀರಾ? ಓಕೆ, ಹರ್ಷ ಅವ್ರಿಗೆ, ನೀವು ಮಂಗಳೂರಿಗೆ ಸುಮಾರು 4-5 ವರ್ಷಗಳಿಂದ ಬರ್ತಿದ್ದೀರಿ ಅಂತ ಹೇಳಿದ್ರಿ, ಸೊ ಸಿನಿಮಾ ಟೈಮಲ್ಲಿ ಇರ್ಬೋದು ಯಾವುದೇ ಸಮಯದಲ್ಲಿ ಇರ್ಬೋದು, ತುಂಬಾ ನೆನಪಲ್ಲಿ ಉಳಿಯುವಂತಹ ಮೊಮೆಂಟ್ ಅಥವಾ ಏನಾದ್ರೂ ಘಟನೆಗಳಿದ್ರೆ ಶೇರ್ ಮಾಡ್ಕೋಬಹುದಾ? ತುಂಬಾ ನೆನಪಲ್ಲಿರೋದಂದ್ರೆ ನನಗೆ ಚೆನ್ನಾಗಿ ಜ್ಞಾಪನ ಇದೆ, ಒಂದು ಹ್ಯಾಕ್ ಅಂತ ಒಂದು ಸಿನಿಮಾಗೆ ನಾನು ಮ್ಯಾಂಗ್ಳೂರ್ಗೆ ಶೂಟಿಗೆ ಬಂದಿದ್ದು, ಅದು ಬಂದು ಕನ್ನಡ ಸಿನಿಮಾನೆ, ತುಂಬಾ ಗ್ರೀನ್ ಮ್ಯಾಟ್ ವರ್ಕ್ ಸಿಜಿ ವರ್ಕ್ ಇದ್ದಿದ್ದ ಸಿನಿಮಾ. ಅದು ಇಲ್ಲಿ ಬಂದು ಒಂದ್ 2 ತಿಂಗಳು ಇದ್ದೆ, ಯಾರು ಗೊತ್ತಿಲ್ಲ ನಮ್ಗೆ ಮಂಗಳೂರಲ್ಲೇ ಯಾರು ಗೊತ್ತಿಲ್ಲ. ಆ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ ಕಡೆಯಿಂದ ತುಂಬಾ ತೊಂದರೆ ಆಯ್ತು, ನಾವು ಈ ಮಂಗಳೂರನ್ನ ಬಿಟ್ಟು ಹೋಗಕ್ಕೆ ನಮಗೆ ಕಾಸು ಇರ್ಲಿಲ್ಲ, ಅಂತ ಪರಿಸ್ಥಿತಿಲಿ ಇದ್ವಿ ಮಂಗಳೂರಲ್ಲಿ, ತುಂಬಾ ಕಷ್ಟಪಟ್ವಿ. ಬಟ್ ಏನಂದ್ರೆ ಇದೇ ಜಾಗದಲ್ಲಿ ಮಾಡ್ಬೇಕು ಅನ್ನೋದು ಮಾತ್ರ ಒಂದು ಕಾನ್ಫಿಡೆಂಟ್, ಇನ್ನೊಂದು ಬೇರೆ ಒಂದು ವ್ಯಕ್ತಿಯಿಂದ ಚಾಲೆಂಜ್ ಆಗಿತ್ತು, ಈ ಜಾಗದಲ್ಲಿ ನಾನು ಮಾಡಕ್ ಆಗಲ್ಲ ಅನ್ನೋದು ಒಂದು ಚಾಲೆಂಜ್ ಆಗಿತ್ತು. ಆ ಜಾಗದಲ್ಲಿ ಬರೋದಕ್ಕೆ ನಮ್ಮ ಲೋಹಿತ್ ಶೆಟ್ಟಿ ಅವರಂತೂ ನಂಗೆ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಏನಂದ್ರೆ ಪ್ರತಿ ಒಂದ್ಸಲ ಅವ್ರು ಯಾವಾಗ್ಲೂ ಹೇಳೋರು, ನೀನು ಇದೇ ಮಂಗಳೂರಲ್ಲಿ ಮಾಡು. ಯಾರು ಲೋಹಿತ್ ಶೆಟ್ಟಿ ಅವರು? ಲೋಹಿತ್ ಶೆಟ್ಟಿ ಅವರು ಬಂದು ನನಗೆ ಕನ್ನಡಕ ಸಿನಿಮಾಯಿಂದ ಪರಿಚಯ ಆಗಿದ್ದು, ಭಾಷಾ ಅಂತ ಒಬ್ರು ಪ್ರೊಡ್ಯೂಸರ್, ಅವ್ರ ಕಡೆಯಿಂದ ನನಗೆ ಲೋಹಿತ್ ಶೆಟ್ಟಿ ಅವರು ಪರಿಚಯ ಆಗಿದ್ದು, ಸರ್ಪಾಡಿಲಿ ಇರೋದವರು.
ಬಟ್ ಏನಂದ್ರೆ ತುಂಬಾ ಅವ್ರಿಗೊಂದು ನಾನು ಅಂದ್ರೇನೆ ಒಂಥರ ಕನ್ಸು. ಅವ್ರು ಪ್ರತಿ ಒಂದ್ಸಲನು ನೀನ್ ಹಂಗಿರ್ಬೇಕು ಹಿಂಗಿರ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ತುಂಬಾ ಹೆಲ್ಪ್ ಮಾಡಿದಾರೆ. ನಾನು ಅದಂತೂ ನಾವ್ ಯಾವ್ದೇ ಮಟ್ಟಕ್ಕೆ ಹೋದ್ರು ಅವರಿಂದಾನೆ ಇವತ್ತು ನಾನು ಒಂದ್ ನಾಲ್ಕು ಸಿನಿಮಾ ಮಾಡಷ್ಟು ನನ್ ಕಷ್ಟ ತೀರಿ ನಾನೊಂದು ಡೈರೆಕ್ಟರ್ ಆಗಿ ಗುರುತಿಸ್ಕೊಳ್ತೀನಿ ಅನ್ನೋದೆಲ್ಲ ನನಗೆ ಏನೋ ಒಂದು ಕನ್ಸಾಗಿತ್ತು. ಬಟ್ ತುಂಬಾ ಸಪೋರ್ಟ್ ಮಾಡಿದ್ರು. ಓಕೆ, ರತನ್ ಅವ್ರನ್ನ ಕೇಳ್ಬೇಕಂತ ಹೇಳಿದ್ರೆ ಸಿನಿಮಾಕ್ ಬರ್ಬೇಕು ಅನ್ನೋದು ತುಂಬಾ ಕನಸು ಅಂತ ಹೇಳಿದ್ರೆ ಇದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಏನಿತ್ತು ನಿಮ್ಮಲ್ಲಿ ಅಂತ ಹೇಳಿದ್ರೆ ಜಿಮ್ಗೆ ಹೋಗ್ತಾ ಇದ್ರ ಅಥವಾ ಬೇರೆ ಏನಾದ್ರು ಕ್ಲಾಸ್ಗೆ ಹೋಗ್ತಾ ಇದ್ರ ಹೇಗೆ? ಅದೇ ಹೇಳಿದೆ, ನಾನು ಯಾವುದೇ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ. ಅಂದ್ರೆ ಕಾಲೇಜ್ ಲೈಫ್ ಅಲ್ಲಿ ಒಂದು ಆಸೆ ಇತ್ತು ಅಷ್ಟೇ, ಸಡನ್ ಆಗಿ ಒಂದು ಆಫರ್ ಕೂಡ ಬಂತು ಆ ಟೈಮಲ್ಲಿ. ಆಮೇಲೆ ಎಲ್ಲ ಜಿಮ್ ಸ್ಟಾರ್ಟ್ ಮಾಡಿದೆ, ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಆಮೇಲೆ ಮೂವಿ ಸಿಕ್ಕಿ ಚಾನ್ಸ್ ಸಿಕ್ಕಿದ್ಮೇಲೆ ಎಲ್ಲ ತಯಾರು ಮಾಡಕ್ಕೆ. ಎರಡ್ ಮೂರು ಸಿನಿಮಾಗಳಲ್ಲಿ ಮಾಡಿದ್ರಿ, ಆದ್ರೆ ಒಂದು ಕೂಡ ರಿಲೀಸ್ ಆಗಿಲ್ಲ, ಇದ್ರ ಬಗ್ಗೆ ಬೇಸರ ಏನಾದ್ರೂ ಇದೆಯಾ ನಿಮ್ಗೆ? ಖಂಡಿತ ಬೇಜಾರ ಏನಿಲ್ಲ, ಬಟ್ ಆದ್ರೂ ಜನರಿಗೆ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆಯಲ್ಲ, ಎಲ್ರು ಯಾವ ಮೂವಿ ಯಾವಾಗ ಬರುತ್ತೆ ಮೂವಿ ಯಾವಾಗ ಬರುತ್ತೆ ಎಲ್ಲ ಕೇಳುವಾಗ ಒಂಥರ ಬೇಜಾರನೇ ಆಗುತ್ತೆ. ಬಟ್ ಅಯ್ಯೋ ಎಲ್ಲ ರೆಡಿ ಆಗಿದೆಲ್ಲ, ಇನ್ನು 23ಗೆ ಬರುತ್ತೆ ಮೂವಿ, ತುಂಬಾನೇ ಖುಷಿ ಆಗುತ್ತೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ರಿಲೀಸ್ ಆದ ನಂತರ ಹೇಗೆ ನೀವು ಅನ್ಕೊಂಡಿರೋ ಏನು ನೀವೇನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದೀರೋ ಅದು ಜನರಿಗೆ ರೀಚ್ ಆಗ್ಬೋದು ಆ ಸಿನಿಮಾದಿಂದ? ನಮ್ಮ ಸ್ಕ್ರಿಪ್ಟ್ ಹಂಗಿದೆ, ಅಷ್ಟು ಚೆನ್ನಾಗಿ ಮಾಡಿದೀವಿ ಮೂವಿ, ಖಂಡಿತ ಜನರಿಗೆ ಇದು ರೀಚ್ ಆಗುತ್ತೆ. ಜನರು ಸಪೋರ್ಟ್ ಕೂಡ ಅಷ್ಟೇ ಬೇಕು ನಮಗೆ, ಖಂಡಿತ ಒಪ್ಕೊಳ್ತಾರೆ ಜನರು. ಓಕೆ ಹರ್ಷ ಅವ್ರಿ, ನೀವು ನಿಮ್ಮ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿದ್ರೆ ನೀವೇನ್ ಕೊಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವು ಕೊಟ್ಟಿರ್ತೀರ ಸಿನಿಮಾದಲ್ಲಿ, ಆದ್ರೆ ಅದು ಜನರಿಗೆ ಏನು ತಲುಪೋದು ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಹೇಗೆ 100% ತಲುಪುತ್ತೆ. ಓಕೆ, ಏನು ಸ್ಪೆಷಲ್ ಆಗಿರುವಂತದನ್ನ ಜನ ಸ್ಪೆಷಲ್ ಅಂದ್ರೆ ನಾವು ಕ್ಲೈಮ್ಯಾಕ್ಸ್ ನ ಬಂದು ಒಂದು ಮಂಗಳಮುಖಿಯನ್ನ ಇಟ್ಟು ಶೂಟ್ ಮಾಡಿದ್ವಿ. ಓಕೆ, ಕ್ಲೈಮ್ಯಾಕ್ಸ್ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಇನ್ನೊಂದೇನಂದ್ರೆ ಎಲ್ಲಾ ಆರ್ಆರ್ ಮೂವಿ ತರ ನಾನು ಅದೇ ತರ ಕತೆ ಮಾಡಕ್ ಹೋಗಿಲ್ಲ. ಕತೆ ಮಾಡಿದೆ, ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಒಂದು ತಾಯಿ ಬಂದು ಒಂದು ಮಗುಗೆ ಕತೆ ಹೇಳೋ ತರ ಮಾಡಿದ್ದೀನಿ. ಹಿಂಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ, ಜನಕ್ಕೆ ನಾವ್ ಹೇಳೋ ವಿಷಯ ಅರ್ಥ ಆಗಿಲ್ಲ ಅಂದ್ರೆ ಅದು ನಾವೇನು ಮಾಡಕ್ಕಾಗಲ್ಲ. ಬಟ್ ಕಂಪ್ಲೀಟ್ ಆಗಿ ಅವ್ರಿಗೆ ಹೇಳೋ ತರ ಎಲ್ಲೂ ಬೋರ್ ಹೊಡಿಬಾರ್ದು, ಸಾಂಗ್ ಕೊಡಬಾರ್ದು, ಈ ತರ ಎಲ್ಲ ಒಂದು ಆರ್ಆರ್ ಮೂವಿಲಿ ಎಷ್ಟು ಕಂಟೆಂಟ್ ಇಟ್ಟು ಮಾಡ್ಬೇಕು ಅಷ್ಟು ನಾವು ಟ್ರೈ ಮಾಡಿದೀವಿ. ಇನ್ನು ಮಿಕ್ಕಿದ್ದು ಜನಕ್ ಬಿಟ್ಟಿರೋದು. ರತಿನ್ ಕೊಠಾರಿ ಅವರೇ, ಕೊನೆಯದಾಗಿ ನಿಮ್ಮ ಸಿನಿಮಾದ ಬಗ್ಗೆ ಅಥವಾ ನಿಮ್ಮ ಸಿನಿ ಕರಿಯರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಥವಾ ಏನ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? 23ರ್ಡ್ಗೆ ನಮ್ಮ ಮೂವಿ NH-37 ರಿಲೀಸ್ ಆಗುತ್ತೆ, ನೀವೆಲ್ಲರೂ ಬಂದು ನೋಡಬೇಕು, ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಅದು ಕೂಡ ಮಂಗಳೂರು ಸ್ಟೋರಿ, ಜಾಸ್ತಿ ಮಂಗಳೂರು ಕಡೆನೆ ಮಾಡಿದೀವಿ, ನಾವು ಕೂಡ ಮಂಗಳೂರು ಅವರೇ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಲೇಬೇಕು. ತುಂಬಾನೇ ಖುಷಿ ಆಯಿತು, ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಕೂಡ, ಒಳ್ಳೆ ಹೆಸರು ಮಾಡಿ, ನಿಮ್ಮ ಸಿನಿಮಾ ಕೂಡ 100 ದಿವಸ ಓಡಲಿ ಅಂತ ವಿಶ್ ಮಾಡ್ತೀನಿ. ಕೊನೆಯದಾಗಿ ಹರ್ಷ ಅವರು ನಿಮ್ಮ ಸಿನಿಮಾದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಈ ಸಿನಿಮಾನ ನಾವು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ವಿ. ನಮಗೆ ಈ ಒಂದು ವೇದಿಕೆ ಕೊಟ್ಟಿರೋ ಸ್ಪಂದನಾ ಟಿವಿಗೆ ಫಸ್ಟ್ ನಾವು ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಈ ಸಿನಿಮಾ ಮುಂದಿನ ತಿಂಗಳು 23ನೇ ತಾರೀಕು ರಿಲೀಸ್ ಆಗೋ ಒಂದು 100% ಆ ಕಾರ್ಯ ನಡೀತಾ ಇದೆ. ಈ ಸಿನಿಮಾನ ದಯವಿಟ್ಟು ಎಲ್ಲ ಫ್ಯಾಮಿಲಿ ಸಮೇತ ಆರಾಮಾಗಿ ಬಂದು ಕೂತ್ ನೋಡ್ಬೋದು. ನಮ್ಮ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ, ಯಾವುದೇ ವಲ್ಗರ್ ಇರಲಿ ಯಾವುದೇ ಡಬಲ್ ಮೀನಿಂಗ್ ಇರಲಿ ನನ್ನ ಸಿನಿಮಾದಲ್ಲಿ ನಾನು ಯೂಸ್ ಮಾಡಿಲ್ಲ. ಕಂಪ್ಲೀಟಾಗಿ ಇಲ್ಲಿನ ನೇಟಿವಿಟಿ ಏನಿದೆ, ಒಂದು ಭರತನಾಟ್ಯ ಯಕ್ಷಗಾನ ಅನ್ನೋದನ್ನು ನಾನು ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಹರ್ಷವರ್ಧನ್ ಅವರಿಗೆ, ರತನ್ ಕೊಠಾರಿ ಅವರಿಗೆ, ಅದೇ ರೀತಿ ರಿಯಾ ಮೇಘನ ಅವರಿಗೆ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ಬಂದು ನಿಮ್ಮ ಸಿನಿ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ತುಂಬ ಧನ್ಯವಾದ. ಅದೇ ರೀತಿ ನಿಮ್ಮ ಸಿನಿಮಾ 100 ಡೇಸ್ ಓಡಲಿ, ಜನರಿಗೆ ತುಂಬ ಇಷ್ಟ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಕೂಡ. ವೀಕ್ಷಕರೇ, ಸಿನಿಮಾ ಸಾಲದಲ್ಲಿ ನಮ್ಮ ಏನು ಕರಾವಳಿಯ ಪ್ರತಿಭೆಗಳಾದ ರತನ್ ಕೊಠಾರಿ ಅವರನ್ನ ಪರಿಚಯ ಮಾಡಿಕೊಟ್ಟೆ, ಅದೇ ರೀತಿ ರಿಯಾ ಮೇಘನ ಅವ್ರನ್ನ ಕೂಡ ನಾನು ಪರಿಚಯ ಮಾಡಿಕೊಟ್ಟೆ. ಅಷ್ಟೇ ಅಲ್ಲ, ಮೊದಲನೇ ಡೈರೆಕ್ಷನಲ್ಲಿ ಏನು ಹೊರಬರ್ತಾ ಇರುವಂತಹ ಹರ್ಷವರ್ಧನ ಡೈರೆಕ್ಟರ್ ಇವನ್ನ ಕೂಡ ಪರಿಚಯ ಮಾಡಿಕೊಟ್ಟೆ. ಇವರೆಲ್ಲ ತಮ್ಮ ಸಿನಿ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮ ಮುಗಿಸುವಂತ ಹೊತ್ತು, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಾನು ಶುಭಾಶಯ.